ನಮಸ್ಕಾರ ಸ್ನೇಹಿತರೆ ಹಿಂದಿನ ತರಗತಿಯಲ್ಲಿ ಕುಮಾರವ್ಯಾಸ ಕವಿಯ ಕರ್ನಾಟಕ ಭಾರತ ಕಥಾಮಂಜರಿಯ ವಿಹೀನನ ದೇಶವದು ದುರ್ದೇಶ ಎಂಬ ಕಾವ್ಯಭಾಗ ಮತ್ತು ಜನ್ನನ ಯಶೋಧರ ಚರಿತೆಯ ದಯಾಮೂಲ ಧರ್ಮಂ ಎಂಬ ಕಾವ್ಯಭಾಗಗಳನ್ನು ಪರಿಚಯ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ವಿ ಇಂದು ಗದ್ಯ ಕಥೆಯೊಂದನ್ನು ನೋಡೋಣ ಕಥೆಯ ಆರಂಭಕ್ಕೆ ಮುಂಚೆ ಸರ್ವಜ್ಞ ಕವಿಯ ತ್ರಿಪದಿಯೊಂದನ್ನು ತಮಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ ಉಳ್ಳವರು ನುಡಿದರೆ ಒಳ್ಳಿತ್ತೆಂದೆಂಬರು ಉಳ್ಳದ ಬಡವತ ನುಡಿದರೆ ಹಳ್ಳು ಕಡಿದಂತೆ ಸರ್ವಜ್ಞ ಉನ್ನತ ಹುದ್ದೆಯಲ್ಲಿರುವವರು ಶ್ರೀಮಂತರು ಮಾತನಾಡಿದರೆ ಅವರ ಮಾತುಗಳಿಗೆ ಹೆಚ್ಚು ಮನ್ನಣೆ ಗೌರವ ಇರುತ್ತೆ ಬಡವರ ಮಾತುಗಳಿಗೆ ಇರೋದಿಲ್ಲ ಅನ್ನೋದು ಆ ತ್ರಿಪದಿಯ ಆಶಯ ಆಗಿತ್ತು ಅತ್ಯಂತ ವಾಸ್ತವವಾಗಿದೆ ಈ ತ್ರಿಪದಿ ಪ್ರಸ್ತುತ ಸಂದರ್ಭದಲ್ಲೂ ಕೂಡ ಬಹುತೇಕರು ನಾವು ಏನು ಅನ್ಕೊಳ್ತೇವೆ ಉನ್ನತ ಹುದ್ದೆಯಲ್ಲಿರೋರು ದೊಡ್ಡವರು ಮಾತ್ರ ಬುದ್ಧಿವಂತರು ಅಂತ ಹಾಗೇನಿಲ್ಲ ಬುದ್ಧಿವಂತಿಕೆ ಅನ್ನೋದು ಈ ಜಗತ್ತನ್ನು ಸೂಕ್ಷ್ಮವಾಗಿ ಗ್ರಹಿಸೋದ್ರಿಂದ ಬರುವಂತಹ ಒಂದು ಕೌಶಲ ಅದು ಬಡವರಲ್ಲೂ ಇರಬಹುದು ಸಾಮಾನ್ಯರಲ್ಲೂ ಇರಬಹುದು ಶ್ರೀಮಂತರಲ್ಲೂ ಕೂಡ ಇರಬಹುದು ಒಬ್ಬ ರೈತನ ಮಗಳು ರಾಜನನ್ನು ಕೂಡ ತನ್ನ ಚಾಣಾಕ್ಷತನದಿಂದ ಸೋಲಿಸಿಬಿಡ್ತಾಳೆ ಅಂಥ ಒಂದು ಅಪರೂಪದ ಜಾನಪದ ಕಥೆ ನಮ್ಮ ಪಠ್ಯಕ್ಕಿದೆ ಅದುವೇ ನಾಲ್ವರು ಹುಡುಗಿಯರು ಮತ್ತು ಒಬ್ಬ ರಾಜ ಅಂತ ಜಾನಪದ ಸಾಹಿತ್ಯವನ್ನು ಪರಿಚಯ ಮಾಡಿಕೊಳ್ಳೋದು ನಾಲ್ವರು ಹುಡುಗಿಯರು ಮತ್ತು ಒಬ್ಬ ರಾಜ ಎಂಬ ಕಥೆಯನ್ನು ವಿಶ್ಲೇಷಣೆ ಮಾಡುವುದು ಇಂದಿನ ತರಗತಿಯ ಉದ್ದೇಶಗಳು ಈ ತರಗತಿಯ ನಂತರ ನಮಗೆ ಜಾನಪದ ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಉಂಟಾಗ್ತದೆ ಮತ್ತು ನಾಲ್ವರು ಹುಡುಗಿಯರು ಮತ್ತು ಒಬ್ಬ ರಾಜ ಎಂಬ ಕಥೆಯ ಆಶಯಗಳನ್ನು ಅರಿತುಕೊಳ್ಳೋ ಪ್ರಯತ್ನ ಮಾಡ್ತೇವೆ ಮೊದಲಿಗೆ ಜಾನಪದ ಸಾಹಿತ್ಯ ಅಂದರೆ ಏನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಶಿಷ್ಟ ಸಾಹಿತ್ಯ ಅಂದರೆ ಬರಹ ಬರುವ ಸಾಕ್ಷರರು ರಚಿಸಿರುವ ಸಾಹಿತ್ಯ ಜಾನಪದ ಸಾಹಿತ್ಯ ಇದಕ್ಕೆ ವಿರುದ್ಧವಾಗಿರೋದು ಓದುಬರ ಬರದೇ ಇದ್ದರೂ ಕೂಡ ಜನಪದರು ತಮ್ಮ ದೈನಂದಿನ ಜೀವನದ ತಮ್ಮ ನೋವು ನಲಿವುಗಳನ್ನು ಕಥೆ ಕಾವ್ಯ ಮುಂತಾದ ಮಾಧ್ಯಮಗಳ ಮೂಲಕ ಅಭಿವ್ಯಕ್ತಿಸಿರೋದನ್ನು ಜಾನಪದ ಸಾಹಿತ್ಯ ಅಂತ ಕರಿತೇವೆ ಶಿಷ್ಟ ಸಾಹಿತ್ಯ ಏಕ ವ್ಯಕ್ತಿ ಸೃಷ್ಟಿಯಾದರೆ ಜನಪದ ಸಾಹಿತ್ಯ ಸಾಮೂಹಿಕ ಸೃಷ್ಟಿ ಇದನ್ನು ಯಾರೋ ಒಬ್ಬ ವ್ಯಕ್ತಿ ಬರೆದಿರೋದಲ್ಲ ಒಬ್ಬ ವ್ಯಕ್ತಿ ರಚಿಸಿರೋದಲ್ಲ ಯಾರೋ ತಕ್ಷಣಕ್ಕೆ ಹೊಳೆದ ವಿಚಾರವನ್ನು ಹೇಳಿರುತ್ತಾರೆ ನಂತರ ಅದನ್ನು ಕೇಳಿರೋರು ಅದನ್ನು ಮಾರ್ಪಡಿಸಿ ಮುಂದುವರಿಸ್ತಾರೆ ನಾಲಿಗೆಗಳ ಮೂಲಕನೇ ಇದು ಕಂಠಸ್ಥ ರೂಪದಲ್ಲಿ ಮುಂದುವರೆದು ಬಂದಿರುವುದು ಜನಪದ ಸಾಹಿತ್ಯ ಈ ಜನಪದ ಸಾಹಿತ್ಯದಲ್ಲಿ ಬೆವರಿನ ಸತ್ವ ಮತ್ತು ಮಣ್ಣಿನ ವಾಸನೆಯನ್ನು ನಾವು ಕಾಣಬಹುದು ಶಿಷ್ಟ ಸಾಹಿತ್ಯ ಅಂದರೆ ಓದು ಬರಹ ಬರುವ ಬೇರೆ ಬೇರೆ ಭಾಷೆಗಳ ಉನ್ನತ ಕೃತಿಗಳನ್ನು ಅಧ್ಯಯನ ಮಾಡಿ ರಚಿಸಿರುವ ಸಾಹಿತ್ಯ ಅದು ವಾಸ್ತವದ ಸಾಹಿತ್ಯ ಆಗಿರುವ ಸಾಧ್ಯತೆ ಕಡಿಮೆ ಕಾಲ್ಪನಿಕವಾಗಿ ಕೂಡ ಕೆಲವೊಂದು ಸಲ ಇರ್ಬೋದು ಆದರೆ ಜಾನಪದರ ಸಾಹಿತ್ಯ ಇಲ್ಲಿ ಕಲ್ಪನೆಗಿಂತಲೂ ವಾಸ್ತವಕ್ಕೆ ಹೆಚ್ಚಿನ ಆದ್ಯತೆ ಜನಪದರು ತಮ್ಮ ನೋವಿನ ಬೆವರಿನ ಹನಿಯನ್ನೇ ಸಾಹಿತ್ಯವನ್ನಾಗಿ ಮಾರ್ಪಾಟು ಮಾಡಿರ್ತಾರೆ ಅದರಿಂದ ಇಲ್ಲಿ ಬೆವರಿನ ಸತ್ವ ಮತ್ತು ಮಣ್ಣಿನ ವಾಸನೆ ಎರಡೂ ಕೂಡ ನಾವು ಕಾಣಬಹುದು ಆದ್ದರಿಂದನೇ ಶ್ರೀ ವಿಜಯ ಎಂಬ ಕವಿ ಕಾವ್ಯ ಕಾವ್ಯಪ್ರಯೋಗ ಪರಿಣಿತ ಮತಿಗಳು ಅಂತ ಕರೀತಾನೆ ಜಾನಪದರನ್ನು ಒಂಬತ್ತನೇ ಶತಮಾನದ ಕನ್ನಡಿಗರು ಹೇಗಿದ್ರು ಅಂತ ಹೇಳುವಾಗ ಆತ ಹೇಳಿರೋ ಮಾತಿದು ಕನ್ನಡಿಗರು ಕುಳಿತು ಶಾಸ್ತ್ರಾಭ್ಯಾಸ ಮಾಡದೇ ಇದ್ದರೂ ಕೂಡ ಅವರಿಗೆ ಕಾವ್ಯಪ್ರಯೋಗ ಪರಿಣಿತಿ ಇತ್ತು ಕಾವ್ಯರಚನೆಯ ಸಾಮ ಕಾವ್ಯ ರಚಿಸುವ ಸಾಮರ್ಥ್ಯ ಅವರಿಗೆ ಇತ್ತು ಅಂತ ಜನಪದರು ಇಂಥವರಾಗಿದ್ದರು ಆದರೆ ಇಂಥ ಜನಪದ ಸಾಹಿತ್ಯ ನಮ್ಮಲ್ಲಿದೆ ಅನ್ನೋದು ನಮಗೆ ಗೊತ್ತಾಗಿದ್ದು ಪಾಶ್ಚಾತ್ಯ ಕ್ರೈಸ್ತ ಮಿಷನರಿಗಳ ಮೂಲಕ ಕಿಟೆಲ್ ರೈಸ್ ಫ್ಲೇಟ್ ಮುಂತಾದ ಮಿಷನರಿಗಳು ನಮ್ಮ ಜನಪದ ಸಾಹಿತ್ಯವನ್ನು ಶೋಧಿಸಿ ಪರಿಷ್ಕರಿಸಿ ಪ್ರಕಟಣೆ ಮಾಡಿ ನಮಗೆ ಅದನ್ನು ಪರಿಚಯಿಸಿದವರು ಅವರೇನೆ ಹಾಗಾಗಿ ಅವರು ಕೂಡ ಸ್ಮರಣೀಯರು ಈ ಜನಪದ ಸಾಹಿತ್ಯದಲ್ಲಿ ಉತ್ಕಟ ವಿಶ್ವಾಸ ಜೀವನ ಪ್ರೀತಿ ಸ್ವಚ್ಛಂದ ಪ್ರೇಮ ಮಾನವೀಯ ಮೌಲ್ಯಗಳ ಅನಾವರಣ ಇರೋದನ್ನು ನಾವು ನೋಡ್ಬೋದು ಅದರಲ್ಲೂ ಜನಪದ ಗೀತೆಗಳಲ್ಲಿ ಪಾತಿವ್ರತ್ಯ ಶೀಲ ತ್ಯಾಗ ವಿಧೇಯತೆ ತಿರಸ್ಕಾರ ಶರಣಾಗತಿ ನಿಂದೆ ಅವಮಾನ ಆತ್ಮಾಹುತಿಯಂತಹ ವಿಚಾರಗಳು ಮಡುಗಟ್ಟಿದ್ದಾವೆ ಇಂತಹ ಜನಪದ ಸಾಹಿತ್ಯ ಕತೆ ಹಾಡು ಮಹಾಕಾವ್ಯ ಕುಲಪುರಾಣ ಗಾದೆ ಒಗಟು ಒಡಪು ಮತ್ತು ಬೈಗುಳ ಇತ್ಯಾದಿ ರೂಪಗಳಲ್ಲಿ ತನ್ನ ವಿಸ್ತಾರವನ್ನು ಪಡೆದಿದೆ ಇಂಥ ಸಾಹಿತ್ಯ ಆಧುನಿಕ ಸಾಹಿತ್ಯಕ್ಕೂ ಕೂಡ ಶಿಷ್ಟ ಸಾಹಿತ್ಯಕ್ಕೂ ಕೂಡ ಪ್ರೇರಣೆಯನ್ನು ಒದಗಿಸಿದೆ ಆದ್ದರಿಂದನೇ ಬಿ ಎಮ್ ಶ್ರೀ ಅವರು ಹೇಳ್ತಾರೆ ಜನವಾಣಿ ಬೇರು ಕವಿವಾಣಿ ಹೂವು ಅಂತ ಈಗ ನಾವು ಓದ್ತಾ ಇರುವ ಶಿಷ್ಟ ಸಾಹಿತ್ಯ ಹೂವಿನಂತೆ ಇದೆ ಒಂದು ಸುಂದರವಾದ ಮರದ ತುಂಬ ಹೂವಿಟ್ಟು ಮನೋಹರವಾಗಿ ಕಾಣಿಸ್ತಾ ಇದೆ ಒಂದು ಗಿಡ ಅಂದರೆ ಆ ಮನೋಹರತೆಗೆ ಆಗತಾನೆ ಅರಳಿರುವ ಹೂವು ಎಷ್ಟು ಮುಖ್ಯನೋ ಅದಕ್ಕಿಂತಲೂ ಬಹಳ ಮುಖ್ಯವಾಗಿದ್ದು ಆಳದಲ್ಲಿ ಇರುವ ಬೇರು ಆ ಮರವನ್ನು ಗಟ್ಟಿಯಾಗಿ ಹಿಡಿದಿರ್ತದೆ ಹಾಗೇನೆ ಕವಿವಾಣಿಯ ಹೂವಿಗೆ ಬೇರು ಯಾವುದು ಅಂದರೆ ಜನವಾಣಿ ಜನಪದ ಸಾಹಿತ್ಯ ಅಂತಹ ಜನವಾಣಿಯ ಒಂದು ಕಥೆಯನ್ನು ನಾವು ಇವತ್ತು ನೋಡೋಣ ಅದುವೇ ನಾಲ್ವರು ಹುಡುಗಿಯರು ಮತ್ತು ಒಬ್ಬ ರಾಜ ಎನ್ನುವುದು ಈ ಕಥೆಯನ್ನು ಎ ಕೆ ರಾಮಾನುಜನ್ ಅವರು ಸಂಪಾದನೆ ಮಾಡಿರುವ ಭಾರತೀಯ ಜನಪದ ಕಥೆಗಳು ಎಂಬ ಜನಪದ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಕಥೆಯ ಕೇಂದ್ರ ವಸ್ತು ಸುಳ್ಳು ಸುಳ್ಳು ಎಲ್ಲರೂ ಸುಳ್ಳಾಡ್ತಾರೆ ಒಂದಿಲ್ಲ ಒಂದಿನ ರಾಜನು ಸುಳ್ಳಾಡ್ತಾನೆ ಸಾಮಾನ್ಯ ಪ್ರಜೆ ಕೂಡ ಸುಳ್ಳಾಡ್ತಾರೆ ಅನ್ನೋದು ಈ ಕಥೆಯ ಕೇಂದ್ರ ವಸ್ತು ಮತ್ತು ದೊಡ್ಡವರೆಲ್ಲ ಜಾಣರಲ್ಲ ಅನ್ನೋದನ್ನು ಕೂಡ ಈ ಕಥೆ ನಮಗೆ ತಿಳಿಸ್ತದೆ ದೊಡ್ಡ ಹುದ್ದೆಯಲ್ಲಿರುವವರು ಶ್ರೀಮಂತರು ಅವರು ಮಾತ್ರ ಜಾಣರಲ್ಲ ಸಾಮಾನ್ಯರು ಕೂಡ ಜಾಣರಾಗಿರ್ತಾರೆ ಅದರ ಜೊತೆಗೆ ದೇವರು ಎನ್ನುವುದು ಅಂತರಂಗಕ್ಕೆ ಸಂಬಂಧಿಸಿದ ಆತ್ಮಸ್ವರೂಪಿ ನಾವೆಲ್ಲ ಆತ್ಮಸಾಕ್ಷಿಗಳಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಕೃತಕ ಸಿರಿವಂತಿಕೆಗಿಂತ ದುಡಿಯುವ ಬಡವರ ಬುದ್ಧಿವಂತಿಕೆ ಆತ್ಮವಿಶ್ವಾಸ ದೊಡ್ಡದು ಅದಕ್ಕೆ ಎಲ್ಲೆಡೆಯೂ ಗೌರವ ಸಿಗುತ್ತದೆ ಎಂಬುದನ್ನು ಈ ಕತೆ ಪ್ರತಿಪಾದಿಸ್ತದೆ ಸಾಮಾನ್ಯವಾಗಿ ದೇವರು ಅಂದರೆ ನಾವು ನಮ್ಮ ನಮ್ಮ ಧರ್ಮಗಳಿಗೆ ಅನುಸಾರವಾಗಿ ಗುಡಿ ಚರ್ಚು ಮಸೀದಿಗಳಲ್ಲೇನೆ ದೇವರನ್ನು ಕಾಣೋ ಪ್ರಯತ್ನ ಮಾಡ್ತೇವೆ ಆದರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಆ ಕವಿತೆಯನ್ನು ಮರೆತೇ ಬಿಡ್ತೇವೆ ದೇವರು ಅನ್ನೋದು ನಿಜವಾಗಲೂ ಅಂತರಂಗಕ್ಕೆ ಸಂಬಂಧಿಸಿದ್ದು ಮತ್ತು ಆತ್ಮಸ್ವರೂಪಿಯಾಗಿರೋದು ಆ ಆತ್ಮಸ್ವರೂಪಿಯಾಗಿರುವ ದೇವರನ್ನು ಒಲಿಸಿಕೊಳ್ಳೋದಕ್ಕೆ ನಾವು ಮಾಡಬೇಕಾಗಿರೋದು ಮಾಡಬೇಕಾಗಿರೋದೇನಂದರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಕೃತಕ ಸಿರಿವಂತಿಕೆಗಿಂತ ದುಡಿವ ಬಡವರ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸ ಬಹಳ ದೊಡ್ಡದು ಅದಕ್ಕೆ ಎಲ್ಲೆಡೆ ಗೌರವ ಸಿಕ್ಕತ್ತೆ ಅನ್ನುವ ವಿಚಾರಗಳನ್ನು ಈ ಕತೆ ಪ್ರತಿಪಾದನೆ ಮಾಡುತ್ತೆ ಹಾಗಾದರೆ ಕತೆಯನ್ನು ನೋಡೋಣ ನಾಲ್ವರು ಹುಡುಗಿಯರು ಮತ್ತು ಒಬ್ಬ ರಾಜ ಈ ಫೋಟೋನ ನಾನು ಗೂಗಲ್ನಿಂದ ಇಂಗ್ಲಿಷ್ ಇಂಗ್ಲೀಷಲ್ಲೂ ಕೂಡ ಒಂದು ಕತೆ ಇದೆ ಇದು ಫೋರ್ ಗರ್ಲ್ಸ್ ಆ್ಯಂಡ್ ದ ಕಿಂಗ್ ಅಂತ ಆ ಫೋಟೋನ ನಾನು ಹಾಕ್ಕೊಂಡಿದ್ದು ಸುಮ್ಮನೆ ಸಾಂದರ್ಭಿಕ ಅಂತ ನೋಡಿ ಕಥೆಯನ್ನ ಒಬ್ಬ ರಾಜ ಹಗಲು ಹೊತ್ತಿನಲ್ಲಿ ಸಿಂಹಾಸನದಲ್ಲಿ ಕುಳಿತು ದರ್ಬಾರು ನಡೆಸುತ್ತಿದ್ದ ರಾತ್ರಿಯಾದೊಡನೆ ವಿಶೇಷ ಸಂಗತಿಗಳನ್ನು ತಿಳಿದುಕೊಳ್ಳಲೆಂದು ವೇಷ ಮರೆಸಿಕೊಂಡು ತಿರುಗಾಡುತ್ತಿದ್ದ ಒಬ್ಬ ರಾಜ ಇದ್ದ ಅವನು ಹಗಲೊತ್ತಿನಲ್ಲಿ ತನ್ನ ಒಡ್ಡೋಲಗವನ್ನು ರಾಜ್ಯಸಭೆಯನ್ನು ನಡೆಸ್ತಾ ಇದ್ದ ಸಿಂಹಾಸನದಲ್ಲಿ ಕೂತು ದರ್ಬಾರ್ ನಡೆಸ್ತಾ ಇದ್ದ ರಾತ್ರಿ ಆದರೆ ತನ್ನ ರಾಜ್ಯದಲ್ಲಿ ಏನೇನು ವಿಶೇಷ ಸಂಗತಿಗಳು ನಡೀತವೆ ಜನ ಎಲ್ಲ ಏನು ಮಾತನಾಡ್ಕೊಳ್ತಾರೆ ಹೇಳ್ಕೊಳ್ಳೋ ಕಾರಣಕ್ಕೆ ವೇಷ ಮರೆಸ್ಕೊಂಡು ಓಡಾಡ್ತಾ ಇದ್ದ ಒಂದು ಮುಸ್ಸಂಜೆ ಒಂದು ತೋಟದಲ್ಲಿ ಮರದ ಕೆಳಗೆ ನಾಲ್ಕು ಜನ ಹುಡುಗಿಯರು ಅಕ್ಕಪಕ್ಕ ಕುಳಿತುಕೊಂಡು ಆತ್ಮೀಯವಾಗಿ ಹರಟುತ್ತಿದ್ದರು ಒಂದು ದಿನ ಸಾಯಂಕಾಲ ಒಂದು ತೋಟದ ಮರದ ಕೆಳಗಡೆ ನಾಲ್ಕು ಜನ ಹುಡುಗಿಯರು ಅಕ್ಕಪಕ್ಕ ಕೂತ್ಕೊಂಡು ಮಾತನಾಡ್ತಾ ಇದ್ರು ಆತ್ಮೀಯವಾಗಿ ಅವರೆಲ್ಲ ಮಾತನಾಡ್ತಾ ಇದ್ದರು ಅವರು ಏನು ಮಾತಾಡುತ್ತಾರೆ ಕೇಳೋಣ ಎಂದು ರಾಜ ಅಲ್ಲಿಯೇ ನಿಂತ ಸಾಯಂಕಾಲ ಆಗಿತ್ತು ರಾಜ ಮಾರುವೇಷದಲ್ಲಿ ಸಂಚರಿಸ್ತಾ ಇದ್ದ ಆ ಹುಡುಗಿಯರು ಗುಂಪಾಗಿ ಕೂತಿರೋದನ್ನು ನೋಡಿ ಅವರು ಏನು ಮಾತಾಡ್ತಾರೆ ಕೇಳೋಣ ಅಂತ ಅವ್ರ ಹಿಂದೆ ಹೋಗಿ ನಿಲ್ತಾನೆ ಮೊದಲನೆಯ ಹುಡುಗಿ ಹೇಳಿದಳು ಮಾಂಸದ ರುಚಿಯೇ ಎಲ್ಲಕ್ಕಿಂತ ಮಿಗಿಲು ಎಂದಳು ನಾಲ್ಕು ಜನ ಹುಡುಗಿಯರು ಸುತ್ತಲೂ ಕೂತು ಹರಟೆ ಹೊಡಿತಾ ಇದ್ರು ಅವರಲ್ಲಿ ಮೊದಲನೇ ಹುಡುಗಿ ಹೇಳ್ತಾಳೆ ಮಾಂಸದ ರುಚಿಯೇ ಎಲ್ಲಕ್ಕಿಂತ ಮಿಗಿಲು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿದ್ದು ಯಾವುದು ಅಂದರೆ ಮಾಂಸದ ರುಚಿ ಅದಕ್ಕಿಂತಲೂ ಮಿಗಿಲಾಗಿದ್ದು ಯಾವುದೂ ಇಲ್ಲ ಅನ್ನೋ ಅರ್ಥದಲ್ಲಿ ಮೊದಲನೇ ಹುಡುಗಿ ಹೇಳ್ತಾಳೆ ಎರಡನೆಯವಳು ಇದನ್ನು ನಾನು ಒಪ್ಪೋದಿಲ್ಲ ಮದಿರೆಯಂತೆ ಸವಿಯಾದು ಬೇರೆ ಯಾವುದೂ ಇಲ್ಲ ಎಂದಳು ಹಾಗೆ ಎರಡನೇ ಹುಡುಗಿ ಹೇಳ್ತಾಳೆ ಇದನ್ನು ನಾನು ಒಪ್ಪೋದಿಲ್ಲ ಯಾವುದನ್ನು ಒಂದನೇ ಹುಡುಗಿ ಹೇಳಿದ್ಲಲ್ಲ ಮಾಂಸದ ರುಚಿಯೇ ಎಲ್ಲಕ್ಕಿಂತ ಮಿಗಿಲು ಅಂತ ಹೇಳಿದ್ಲು ಅದಕ್ಕೆ ಪ್ರತಿಯಾಗಿ ಎರಡನೇ ಹುಡುಗಿ ಇಡ್ತಿದ್ದಾಳೆ ಇದನ್ನು ನಾನು ಒಪ್ಪೋದಿಲ್ಲ ಮದಿರೆಯಂತೆ ಸವಿಯಾದುದು ಬೇರೆ ಯಾವುದೂ ಇಲ್ಲ ಮದಿರೆಯೆಂದರೆ ಸೆರೆ ಹೆಂಡ ಮದ್ಯ ಮದ್ದಕ್ಕಿಂತಲೂ ಸವಿಯಾದದ್ದು ಬೇರೆ ಯಾವುದೂ ಇಲ್ಲ ಅದರಿಂದ ನಿನ್ನ ಮಾತನ್ನು ನಾನು ಒಪ್ಪೋದಿಲ್ಲ ಅಂತ ಎರಡನೇ ಹುಡುಗಿ ಹೇಳ್ತಾಳೆ ಆಗ ಮೂರನೇ ಹುಡುಗಿ ಜೋರಾಗಿ ಕೂಗ್ಕೊಂಡು ಹೇಳ್ತಾಳೆ ನೋಡಿ ಇಲ್ಲ ಇಲ್ಲ ನೀವಿಬ್ಬರೂ ಹೇಳುತ್ತಿರುವುದು ಸರಿಯಲ್ಲ ಮೂರನೇ ಹುಡುಗಿ ಹೇಳ್ತಿದ್ದಾಳೆ ಇಲ್ಲ ಇಲ್ಲ ನೀವಿಬ್ಬರೂ ಹೇಳುತ್ತಿರುವುದು ಸರಿಯಲ್ಲ ಪ್ರೀತಿಯ ಸವಿಯೇ ಸವಿ ಅದರ ಮುಂದೆ ಯಾವುದೂ ಇಲ್ಲ ಎಂದು ಮೂರನೆಯ ಹುಡುಗಿ ಕೂಗಿ ಹೇಳಿದಳು ಮೂರನೇ ಹುಡುಗಿ ಜೋರಾಗಿ ಕೂತ್ಕೊಂಡು ಹೇಳ್ತಾಳೆ ಇಲ್ಲ ಇಲ್ಲ ನೀವಿಬ್ರು ಹೇಳ್ತಿರೋದು ಸರಿಯಲ್ಲ ಪ್ರೀತಿಯ ಸವಿ ಇದೆಯಲ್ಲ ಅದರ ಮುಂದೆ ಯಾವುದು ಕೂಡ ಇಲ್ಲ ಆಗ ನಾಲ್ಕನೇ ಅವಳು ಸಮಾಧಾನದಿಂದನೇ ಹೇಳ್ತಾಳೆ ನೋಡಿ ಮಾಂಸ ಮದಿರೆ ಪ್ರೀತಿ ಎಲ್ಲ ಸವಿಯಾದುದೆ ಒಪ್ಪೋಣ ಆದರೆ ಸುಳ್ಳು ಹೇಳಿದಾಗ ಲಭಿಸುವ ಆನಂದಕ್ಕೆ ಇದೆಲ್ಲ ಸರಿಸಾಟಿಯಲ್ಲ ಎಂದು ನೋಡಿದಳು ನಾಲ್ಕನೇ ಹುಡುಗಿ ಹೇಳ್ತಾಳೆ ನೀವು ಹೇಳಿದ್ದೀರಲ್ಲ ಮಾಂಸ ಮದ್ಯ ಪ್ರೀತಿ ಇವೆಲ್ಲವೂ ಕೂಡ ಸವಿಯಾದವುಗಳೇ ಒಪ್ಪೋಣ ಆದರೆ ಸುಳ್ಳು ಹೇಳಿದಾಗ ಲಭಿಸುವ ಆನಂದಕ್ಕೆ ಇವೆಲ್ಲ ಸರಿಸಾಟಿನೇ ಅಲ್ಲ ಆದ್ದರಿಂದ ಸುಳ್ಳೇ ಅತ್ಯಂತ ಸವಿಯಾದದ್ದು ಅದರಲ್ಲೂ ಹೇಳುವವರಿಗೆ ಸುಳ್ಳು ಹೇಳುವವರಿಗೆ ಸುಳ್ಳು ಹೇಳಿದಾಗ ಸಿಗುವ ಆನಂದ ಇದೆಯಲ್ಲ ಆ ಆನಂದಕ್ಕೆ ಇವೆಲ್ಲ ಸರಿಸಾಟಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾಲ್ಕನೆಯ ಹುಡುಗಿ ಹೇಳ್ತಾಳೆ ಅಷ್ಟೊತ್ತಿಗೆ ಹುಡುಗಿಯರನ್ನು ಮನೆಯವರು ಕರೆದರೆಂದು ಅವರು ಹೊರಟು ಹೋದರು ಇಷ್ಟು ಮಾತನಾಡ್ತಾ ಇದ್ರು ಅದೇ ಸಂದರ್ಭಕ್ಕೆ ಅವ್ರ ಮನೆಯವರು ಯಾರೋ ಕರೆದ್ರು ಅನ್ನೋ ಕಾರಣಕ್ಕೆ ನಾಲ್ಕು ಜನ ಹುಡುಗಿಯರು ಅಲ್ಲಿಂದ ಎದ್ದು ಹೊರಟರು ಈ ಮಾತುಗಳನ್ನೆಲ್ಲ ಕದ್ದು ಆಲಿಸುತ್ತಿದ್ದ ರಾಜ ಅವರು ಯಾರು ಯಾರು ಯಾವ ಯಾವ ಮನೆಗಳಿಗೆ ಹೋದರೆಂಬುದನ್ನು ಮನಸ್ಸಿನಲ್ಲೇ ಗುರುತಿಟ್ಟುಕೊಂಡು ಸೀಮೆ ಸುಣ್ಣದಿಂದ ಅವರ ಮನೆ ಬಾಗಿಲುಗಳ ಮೇಲೆ ಗುರುತು ಮಾಡಿ ಅರಮನೆಗೆ ಬಂದ ರಾಜ ಮಾರುವೇಷದಲ್ಲಿ ಅವ್ರನ್ನ ಹಿಂಬಾಲಿಸ್ತಾನೆ ಅವರವರ ಮನೆಗಳಿಗೆ ಹೋಗಿ ಯಾರ್ಯಾರು ಯಾವ ಮನೆಗೆ ಹೋದರು ಅನ್ನೋದನ್ನು ಅವ್ರ ಮನೆ ಬಾಗಿಲು ಮೇಲೆ ಸೀಮೆ ಸುಣ್ಣದಿಂದ ಗುರುತನ್ನು ಹಾಕಿ ತನ್ನ ಅರಮನೆಗೆ ಮರಳಿ ಬರ್ತಾನೆ ಮರುದಿನ ರಾಜ ತನ್ನ ಮಂತ್ರಿಯನ್ನು ಕರೆಸಿ ತೋಟದ ಪಕ್ಕದಲ್ಲಿರುವ ಆ ಗಲ್ಲಿಗೆ ಆಳುಗಳನ್ನು ಅಟ್ಟಿ ಬಾಗಿಲ ಮೇಲೆ ಸೊನ್ನೆ ಗುರುತು ಮಾಡಿದ ಮನೆಗಳ ಯಜಮಾನರನ್ನು ಇಲ್ಲಿಗೆ ಕರೆಸು ಎಂದು ನುಡಿದ ಮರುದಿನ ಮಂತ್ರಿಯನ್ನು ತನ್ನ ಬಳಿಗೆ ಕರೀತಾನೆ ರಾಜ ಕರೆದು ಆ ತೋಟದ ಪಕ್ಕದಲ್ಲಿರುವ ಗಲ್ಲಿ ಇದೆಯಲ್ಲ ಆ ಓಣಿಗೆ ಆಳುಗಳನ್ನು ಕಳಿಸಿ ನಾನು ಒಂದಷ್ಟು ಮನೆಗಳ ಮುಂದೆ ಬಾಗಿಲುಗಳ ಮುಂದೆ ಸೊನ್ನೆ ಗುರುತನ್ನು ಹಾಕಿದ್ದೀನಿ ಯಾವ್ಯಾವ ಮನೆಗಳಲ್ಲಿ ಸೊನ್ನೆ ಗುರುತು ಹಾಕಿದೆಯೋ ಆ ಮನೆಯ ಯಜಮಾನರನ್ನ ಅರಮನೆಗೆ ನೀನು ಕರೆಸು ಅಂತ ಮಂತ್ರಿಗೆ ಆಜ್ಞೆಯನ್ನು ಮಾಡ್ತಾನೆ ಮಂತ್ರಿಗೆ ಒಂದು ಕ್ಷಣ ಭಯ ಆಗಿ ಆಳುಗಳನ್ನು ಕಳಿಸೋದು ಬೇಡ ನಾನೇ ಹೋಗೋದು ಅಂತ ತೀರ್ಮಾನ ಮಾಡ್ತಾನೆ ಮಂತ್ರಿ ತಾನೇ ಸ್ವತಃ ಅಲ್ಲಿಗೆ ಹೋಗಿ ಆ ನಾಲ್ಕು ಮನೆಗಳ ಯಜಮಾನರನ್ನು ಆಸ್ಥಾನಕ್ಕೆ ಕರೆತಂದ ಮಂತ್ರಿ ತಾನೇ ಸ್ವತಃ ಅಲ್ಲಿಗೆ ಹೋಗಿ ಆ ನಾಲ್ಕು ಮನೆಗಳ ಯಜಮಾನರನ್ನು ಆಸ್ಥಾನಕ್ಕೆ ಕರೆತಂದ ಸ್ವತಃ ಮಂತ್ರಿನೇ ಹೋಗ್ತಾನೆ ಆಳ್ಗಳನ್ನು ಕಳಿಸೋದಿಲ್ಲ ತಾನೇ ಹೋಗಿ ಆ ನಾಲ್ಕು ಮನೆಗಳನ್ನು ಗುರುತಿಸಿ ಆ ನಾಲ್ಕು ಮನೆಯ ಯಜಮಾನರುಗಳನ್ನು ಕರೆದುಕೊಂಡು ಅರಮನೆಗೆ ಬರ್ತಾನೆ ರಾಜ ಅವರನ್ನು ಉದ್ದೇಶಿಸಿ ನಿಮಗೆ ಹೆಣ್ಣು ಮಕ್ಕಳಿದ್ದಾರಲ್ಲವೇ ಎಂದು ಕೇಳಿದ ರಾಜ ಅವರನ್ನು ಕೇಳ್ತಾನೆ ನಿಮಗೆ ಹೆಣ್ಣು ಮಕ್ಕಳಿದ್ದಾರಲ್ವಾ ಹೌದು ಮಹಾಪ್ರಭು ಎಂದು ಅವರು ನಡುಗುತ್ತಾ ನೋಡಿದರು ನೋಡಿ ರಾಜ ಅರಮನೆಗೆ ಕರೆಸ್ತಾನೆ ಅಂದರೆ ಅದು ಭಯದ ಸಂಕೇತ ನಾವೇನೋ ತಪ್ಪು ಮಾಡಿದ್ದೀವೋ ಅನ್ನೋ ಆತಂಕ ಅವ್ರನ್ನ ಕಾಡ್ತಾ ಇದೆ ಅದಕ್ಕೇನೆ ಹೆದರ್ತಾ ನಡುಗ್ತಾ ಅವ್ರು ಹೇಳಿದರು ಹೌದು ಮಹಾಪ್ರಭು ನಿಮ್ಮ ಹೆಣ್ಣು ಮಕ್ಕಳ ಜೊತೆ ನಾನು ಮಾತಾಡಬೇಕು ಕೂಡಲೇ ಅವರನ್ನು ಕರೆತನ್ನಿ ಎಂದು ರಾಜ್ಯ ಎಂದು ರಾಜ ಆಜ್ಞಾಪಿಸಿದ ನಿಮ್ಮ ಮಕ್ಕಳ ಜೊತೆ ನಾನು ಮಾತಾಡಬೇಕು ಕೂಡಲೇ ಅವ್ರನ್ನೆಲ್ಲ ಅರಮನೆ ಕರೆಸಿ ಆಗ ಭಯದಿಂದಲೇ ನಡುಗ್ತಾನೆ ಆ ಪೋಷಕರು ಒಂದು ಮಾತನ್ನು ರಾಜನಿಗೆ ಹೇಳ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇನ್ನೂ ಮದುವೆಯಾಗಿಲ್ಲ ಅವರು ಆಸ್ಥಾನಕ್ಕೆ ಬರುವುದು ಅಷ್ಟು ಉಚಿತವಲ್ಲ ಎಂದು ಅವರು ನಡುಗುತ್ತಾ ನೋಡಿದರು ಧೈರ್ಯದಿಂದ ಹೇಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಆದರೂ ಕೂಡ ಅನಿವಾರ್ಯವಾಗಿ ಹೇಳ್ತಿದ್ದಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಅವರು ಆಸ್ಥಾನಕ್ಕೆ ಬರೋದು ಅಷ್ಟು ಯೋಗ್ಯ ಅಲ್ಲ ಅಂತ ಅವರು ಹೇಳಿದಾಗ ರಾಜ ಅವರನ್ನ ಸಂತೈಸ್ತಾನೆ ರಾಜ ಹೇಳಿದ ನಿಮ್ಮ ಹೆಣ್ಣು ಮಕ್ಕಳಿಗೆ ನಾನೇನು ಕೇಡು ಬಗೆಯುವುದಿಲ್ಲ ಹೆದರಬೇಡಿ ಅವರು ಇಲ್ಲಿ ಸುರಕ್ಷಿತವಾಗಿರುತ್ತಾರೆ ಯಾರಿಗೂ ತಿಳಿಯದಂತೆ ನೀವು ಅವರನ್ನು ಇಲ್ಲಿಗೆ ಕರೆತನ್ನಿ ರಾಜ ಅವರಿಗೆ ಭರವಸೆಯನ್ನು ಕೊಡ್ತಾನೆ ನಿಮ್ಮ ಹೆಣ್ಣು ಮಕ್ಕಳಿಗೆ ನಾನೇನು ಕೇಡನ್ನು ಬಗೆಯುವುದಿಲ್ಲ ಅಪಾಯವನ್ನು ಮಾಡೋದಿಲ್ಲ ಹೆದರಬೇಡಿ ಅವರು ಇಲ್ಲಿ ಸುರಕ್ಷಿತವಾಗಿರ್ತಾರೆ ಯಾರಿಗೂ ತಿಳಿಯದಂತೆ ನೀವು ಅವ್ರನ್ನ ಇಲ್ಲಿಗೆ ಕರೆದುಕೊಂಡು ಬನ್ನಿರಿ ಅಂತ ಹೇಳಿ ರಾಜನೇ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾನೆ ಬಳಿಕ ಅವನು ಜವನಿಕೆಗಳಿಂದ ಕೂಡಿದ ನಾಲ್ಕು ಮೇನೆಗಳನ್ನು ಅವರ ಮನೆಗಳಿಗೆ ಕಳಿಸಿದ ರಾಜನೇ ಪರದೆಯನ್ನು ಹೊಂದಿರುವ ಪಲ್ಲಕ್ಕಿಗಳನ್ನು ನಾಲ್ಕು ಪಲ್ಲಕ್ಕಿಗಳನ್ನು ಅವ್ರ ಮನೆಗೆ ಕಳಿಸ್ತಾನೆ ಮೇನೆ ಅಂದರೆ ಪಲ್ಲಕ್ಕಿ ಆ ನಾಲ್ವರು ಹುಡುಗಿಯರು ನಾಲ್ಕು ಮೇನೆಗಳಲ್ಲಿ ಕುಳಿತು ಅರಮನೆಗೆ ಬಂದರು ನಾಲ್ಕು ಮನೆಗೆ ಒಂದೊಂದು ಪಲ್ಲಕ್ಕಿಯನ್ನು ಕಳಿಸಿದ ಪರದೆ ಇರುವ ಪಲ್ಲಕ್ಕಿ ಅಂದರೆ ಯಾರಿಗೂ ಕೂಡ ಕಾಣಿಸಬಾರದು ಅನ್ನೋ ಕಾರಣಕ್ಕೆ ಅಂಥ ಪಲ್ಲಕ್ಕಿಗಳಲ್ಲಿ ಕೂತು ನಾಲ್ಕು ಹುಡುಗಿಯರು ಅರಮನೆಗೆ ಬಂದರು ರಾಜ ಅವರನ್ನು ಒಬ್ಬೊಬ್ಬರನ್ನಾಗಿ ಕರೆಸಿದ ಆ ಹುಡುಗಿರೆಲ್ಲ ಅರಮನೆಗೆ ಬಂದರೂ ಒಬ್ಬೊಬ್ಬರನ್ನಾಗಿ ಕರೆಸಿ ಅವರನ್ನ ವಿಚಾರ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ರಾಜ ನೋಡಿ ಮೊದಲನೇ ಹುಡುಗಿಯನ್ನು ವಿಚಾರಣೆ ಮಾಡ್ತಾನೆ ಮೊದಲನೇ ಹುಡುಗಿಯನ್ನು ಕೇಳಿದ ಮಗಳೇ ನಿನ್ನೆ ಸಂಜೆ ನೀನು ಮರದ ಕೆಳಗೆ ಕೂತು ಏನು ಮಾತಾಡ್ತಾ ಇದ್ದೆ ರಾಜ ಕೇಳ್ತಾನೆ ಮಗಳೇ ನಿನ್ನೆ ಸಂಜೆ ನೀನು ಮರದ ಕೆಳಗೆ ಕೂತು ಏನು ಮಾತಾಡ್ತಾ ಇದ್ದೆ ಆದರೆ ಆ ಹೆದರಿಕೆ ಹೆದರಿಕಿಂದ ಹುಡುಗಿ ಹೇಳ್ತದೆ ರಾಜರೈ ನಾನು ನಿಮ್ಮ ಬಗ್ಗೆ ಯಾವ ಕತೆ ಕಟ್ಟಿ ಹೇಳಲಿಲ್ಲ ಎಂದು ಅವಳು ನೋಡಿದಳು ಅಂದರೆ ರಾಜನ ಬಗ್ಗೆ ಏನೋ ಮಾತಾಡ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಕರ್ಸಿದಾರನ್ನೋ ಭಯದಿಂದ ಹುಡುಗಿ ಹೇಳ್ತಿದ್ದಾಳೆ ನಾನು ನಿಮ್ಮ ಬಗ್ಗೆ ಯಾವುದೇ ಕತೆ ಕಟ್ಟಿ ಸುಳ್ಳನ್ನು ಹೇಳಿಲ್ಲ ನಾನು ನಾನು ಕೇಳಿದ್ದು ಅದಲ್ಲ ನೀನು ನಿನ್ನೆ ಏನು ಹೇಳಿದೆ ಅಷ್ಟನ್ನು ಹೇಳು ಎಂದ ರಾಜ ನಾನು ಕೇಳ್ತಿರೋದು ನೀನು ನನ್ನ ಬಗ್ಗೆ ಏನು ಹೇಳಿದೆ ಅಂತಲ್ಲ ನೀನು ಮರದ ಕೆಳಗೆ ಕೂತಿ ಏನು ಮಾತಾಡ್ತಾ ಇದ್ದೆ ಅದನ್ನು ಹೇಳು ಆಗ ಹುಡುಗಿ ಸತ್ಯ ಹೇಳ್ತಾಳೆ ಮಾಂಸದ ರುಚಿಯೇ ಎಲ್ಲಕ್ಕಿಂತ ಮಿಗಿಲು ಎಂದು ಹೇಳಿದೆ ಅಷ್ಟೇ ಆಗ ಹುಡುಗಿ ಸತ್ಯ ಹೇಳ್ತಾಳೆ ಮಾಂಸದ ರುಚಿನೇ ಎಲ್ಲಕ್ಕಿಂತಲೂ ಮಿಗಿಲಾಗಿದ್ದು ಅಂತ ಹೇಳಿದೆ ಅಷ್ಟೇ ಮತ್ತೇನು ಹೇಳಿಲ್ಲ ನಾನು ಆಗ ಮತ್ತೆ ವಿಚಾರಣೆ ಮುಂದುವರಿಸ್ತಾನೆ ರಾಜ ನೀನು ಯಾರ ಮಗಳು ನಾನು ಬಾಬ್ರನ ಮಗಳು ಬಾಬ್ರ ಅಂದರೆ ಬ್ರಾಹ್ಮಣ ನಾನು ಬ್ರಾಹ್ಮಣನ ಮಗಳು ನೀನು ಬಾಬ್ರ ಪಂಗಡಕ್ಕೆ ಸೇರಿದವಳೆ ಆದರೆ ನಿನಗೆ ಮಾಂಸದ ರುಚಿ ಹೇಗೆ ತಿಳಿಬೇಕು ನೀವು ಎಂದೂ ಮಾಂಸ ತಿನ್ನುವುದಿಲ್ವಲ್ಲ ಎಲ್ಲಿಯಾದರೂ ಕ್ರಿಮಿಕೀಟ ಬಾಯಿಯೊಳಗೆ ಹೋಗಿ ಸತ್ತು ಬಿಟ್ಟರೆ ಎಂದು ನೀವು ಬಾಯಿಗೆ ಬಟ್ಟೆ ಅಡ್ಡ ಹಿಡಿದು ನೀರು ಕುಡಿತೀರಿ ಆಗ ರಾಜ ಹೇಳ್ತಾನೆ ನೀವು ಬ್ರಾಹ್ಮಣರ ಪಂಗಡಕ್ಕೆ ಸೇರಿದವರೇ ಆದರೆ ನಿನಗೆ ಮಾಂಸದ ರುಚಿ ಹೆಂಗೆ ತಿಳಿತದೆ ನೀವೆಂದೂ ಕೂಡ ಮಾಂಸ ತಿನ್ನೋದಿಲ್ಲ ಬ್ರಾಹ್ಮಣರು ಎಲ್ಲಿಯಾದರೂ ಕ್ರಿಮಿಕೀಟ ನಿಮ್ಮ ಬಾಯಿಯೊಳಗೆ ಹೋಗ್ತದೆ ಅಂತ ಹೆದರಿ ಬಾಯೊಳಗೋಗಿ ಸತ್ತುಬಿಟ್ರೆ ಅನ್ನೋ ಆತಂಕದಿಂದ ನೀರು ಕುಡಿಯುವಾಗ್ಲೂ ಕೂಡ ಬಾಯಿಗೆ ಬಟ್ಟೆಯನ್ನು ಅಡ್ಡ ಹಿಡಿದು ನೀರು ಕುಡಿತೀರಿ ಅಂಥದ್ರಲ್ಲಿ ನಿನಗೆ ಹೇಗೆ ಗೊತ್ತಾಯಿತು ಅಂದಾಗ ಹುಡುಗಿ ಸತ್ಯ ಹೇಳ್ತಾಳೆ ನೋಡಿ ಅತ್ ಅತ್ಯಂತ ವಾಸ್ತವದ ಸತ್ಯ ಅದು ಬಹುತೇಕರು ನಾವೆಲ್ಲರೂ ಕೂಡ ಎಲ್ಲಿರ್ತೇವೆ ಅದರ ಬಗ್ಗೆ ಯೋಚನೆ ಮಾಡಿದೆ ಇಲ್ಲದೇ ಇರೋದ್ರ ಬಗ್ಗೆ ಬಹಳ ಯೋಚನೆ ಮಾಡೋದು ನಾವು ಸಸ್ಯಾಹಾರಿಗಳಾಗಿದ್ದರೆ ಏನು ತಿಂತಾರೆ ಅನ್ನೋದನ್ನೇ ಬಹಳ ಆಲೋಚನೆ ಮಾಡ್ತೇವೆ ನಾವು ಮದ್ಯಪಾನ ಮಾಡೋದಿಲ್ಲ ಅಂದರೆ ಮದ್ಯಪಾನ ಮಾಡೋರ ಬಗ್ಗೆ ಜಾಸ್ತಿ ಮಾತನಾಡ್ತಿರ್ತೇವೆ ತಮಾಷೆಗೂ ಮತ್ತೊಂದು ಕಾರಣಕ್ಕೂ ಹಾಗೇನೆ ಈ ಹುಡುಗಿ ಕೂಡ ಮಾಂಸಾಹಾರ ಸೇವನೆ ಮಾಡದೇ ಇದ್ರು ಅವರನ್ನು ಗಮನಿಸ್ತಾ ಇದ್ಲು ಎಷ್ಟು ತೀಕ್ಷ್ಣ ಗಮನಿಸ್ತಾ ಇದ್ಲು ಅನ್ನೋದನ್ನು ಅವಳು ಮಾತಲ್ಲೇ ಕೇಳಿ ನೋಡಿ ಆದರೆ ನಾನು ಗಮನಿಸಿದಂತೆ ಮಾಂಸ ಸವಿಯಾಗಿರಲೇಬೇಕು ನಮ್ಮ ಮನೆಯ ಹತ್ತಿರ ಕಟುಕನ ಅಂಗಡಿ ಇದೆ ಜನ ಮಾಂಸ ಕೊಂಡುಕೊಳ್ಳುವಾಗ ಯಾವುದನ್ನೂ ಕಿತ್ತು ಬಿಸಾಡುವುದಿಲ್ಲ ಅವರು ಮಾಂಸ ತಿಂದ ಮೇಲೆ ಬಿಸಾಡುವ ಮೂಳೆ ತುಂಡುಗಳಿಗೆ ನಾಯಿಗಳು ಮುಗಿಬೀಡುತ್ತವೆ ನಾಯಿಗಳು ಇದನ್ನೆಲ್ಲ ತಿಂದು ಬಿಟ್ಟ ಮೇಲೆ ಕಾಗೆಗಳು ಬಂದು ಕಚ್ಚಿಕೊಂಡು ಹೋಗುತ್ತವೆ ಕಾಗೆಗಳು ತಿಂದು ಬಿಟ್ಟದ್ದನ್ನು ಇರುವೆಗಳು ಮುತ್ತುತ್ತವೆ ಆದ್ದರಿಂದ ಮಾಂಸ ಎಲ್ಲಕ್ಕಿಂತ ಸವಿಯಾಗಿರಬೇಕು ಎಂದುಕೊಂಡೆ ನೋಡಿ ಹುಡುಗಿಯ ವೀಕ್ಷಣೆ ಹೇಗಿದೆ ಹುಡುಗಿಯ ಅವಲೋಕನ ಹೇಗಿದೆ ಅವಳೇನು ಮಾಂಸ ತಿಂದಿಲ್ಲ ಆದರೆ ಹೇಳ್ತಾಳೆ ನಾನು ಗಮನಿಸಿದಂತೆ ಮಾಂಸ ಸವಿಯಾಗಿರಲೇಬೇಕು ಯಾಕೆ ಅಂದರೆ ನಮ್ಮ ಮನೆ ಹತ್ರನೇ ಒಬ್ಬ ಕಟುಕನ ಅಂಗಡಿ ಇದೆ ಕಟುಕ ಅಂದರೆ ಮಾಂಸವನ್ನು ಮಾರುವ ವ್ಯಕ್ತಿ ಅಂತ ಮಾಂಸವನ್ನು ಮಾರುವವನ ಅಂಗಡಿ ಇದೆ ಜನ ಮಾಂಸ ಕೊಂಡುಕೊಳ್ಳುವಾಗ ಯಾವುದನ್ನು ಕಿತ್ತು ಬಿಸಾಡುವುದಿಲ್ಲ ನೋಡಿ ಮಾಂಸ ಖರೀದಿ ಮಾಡುವಾಗ ಯಾವುದನ್ನು ಕೂಡ ಚೆಲ್ಲಾಡೋದಿಲ್ಲ ಬಿಸಾಡೋದಿಲ್ಲ ಜನ ಬಹಳ ಎಚ್ಚರಿಕೆಯಿಂದ ಅಷ್ಟನ್ನು ತಗೊಂಡು ಹೋಗ್ತಾರೆ ಅವರು ಮಾಂಸ ತಿಂದ ಮೇಲೆ ಬಿಸಾಡುವ ಮೂಳೆ ತುಂಡುಗಳಿಗೆ ನಾಯಿಗಳು ಮುಗಿಬೀಳುತ್ತವೆ ನೋಡಿ ಜನ ಎಲ್ಲ ಮಾಂಸ ತಿಂದು ಅದನ್ನು ಮೂಳೆಯನ್ನು ಬಿಸಾಡ್ತಾರೆ ಬಿಸಾಡಿರುವ ಮೂಳೆ ತುಂಡುಗಳಿಗೆ ನಾಯಿಗಳು ಮುಗಿಬೀಳ್ತವೆ ನಾಯಿಗಳು ಇದನ್ನೆಲ್ಲ ತಿಂದು ಬಿಟ್ಟ ಮೇಲೆ ಕಾಗೆಗಳು ಬಂದು ಕಚ್ಚಿಕೊಂಡು ಹೋಗ್ತವೆ ನೋಡಿ ನಾಯಿಗಳು ತಿಂದ ಮೇಲೂ ಕೂಡ ಇನ್ನೂ ನೋಡಿದಿರ್ತದೆ ಅದನ್ನು ಕಾಗೆಗಳು ಕಚ್ಕೊಂಡು ಹೋಗ್ತವೆ ಕಾಗೆಗಳು ತಿಂದುಬಿಟ್ಟಾದ ಮೇಲೆ ಇರುವೆಗಳು ಅಲ್ಲಿ ಅಷ್ಟೊಂದು ಮನುಷ್ಯ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಮುಗಿಬೀಳ್ತವೆ ಅಂದರೆ ಮಾಂಸ ಖಂಡಿತವಾಗಲೂ ಎಲ್ಲಕ್ಕಿಂತಲೂ ರುಚಿಯಾಗಿರಲೇಬೇಕು ಅಂತ ನಾನು ಅನ್ಕೊಂಡಿದ್ದೇನೆ ಅಂತ ಹುಡುಗಿ ಹೇಳಿದಾಗ ಮೊದಲನೇ ಹುಡುಗಿಯ ತರ್ಕದಿಂದ ರಾಜ ಸಂತುಷ್ಟನಾದ ಹೌದು ಮಗಳೇ ಮಾಂಸ ತಿನ್ನಲು ಬಲು ರುಚಿ ಎಂದು ಹೇಳಿ ಅವಳಿಗೆ ಬಹುಮಾನ ಕೊಟ್ಟು ಕಳುಹಿಸಿದ ಹುಡುಗಿಯ ಈ ತರ್ಕದಿಂದ ರಾಜನಿಗೆ ಸಮಾಧಾನ ಆಯಿತು ಅವಳಿಗೆ ಬಹುಮಾನವನ್ನು ಕೊಟ್ಟು ಮರಳಿಸ್ತಾನೆ ನಂತರ ಎರಡನೇ ಹುಡುಗಿಯನ್ನು ಕರೆಸಿ ಕೇಳ್ತಾನೆ ನಿನ್ನೆ ಸಂಜೆ ಮರದ ಕೆಳಗೆ ಕೂತು ನೀನೇನು ಮಾತಾಡುತ್ತಿದ್ದೆ ಎಂದು ಕೇಳಿದ ಒಂದನೇ ಹುಡುಗಿ ಕೇಳಿದ ಹಾಗೆ ಇವಳಿಗೂ ಕೂಡ ಕೇಳ್ತಾನೆ ಇವಳು ಕೂಡ ಅದೇ ರೀತಿ ಉತ್ತರಿಸ್ತಾಳೆ ಹೆದರಿಕೆಯಿಂದ ನಾನು ನಿಮ್ಮ ಬಗ್ಗೆ ಏನೂ ಮಾತಾಡಲಿಲ್ಲ ಎಂದಳು ಹುಡುಗಿ ಅದು ಸರಿ ಆದರೆ ನಿಜವಾಗಿಯೂ ನೀನೇನು ಹೇಳಿದೆ ಆಗ ಸತ್ಯ ಹೇಳ್ತಾಳೆ ಓ ಮದಿರೆಯ ರುಚಿ ಮುಂದೆ ಯಾವುದೂ ಇಲ್ಲ ಅಂತ ಹೇಳಿದೆ ಹುಡುಗಿ ಸತ್ಯ ಹೇಳ್ತಾಳೆ ಮದ್ಯದ ರುಚಿಯ ಮುಂದೆ ಸರಾಯ ರುಚಿ ಮುಂದೆ ಬೇರೆ ಯಾವುದೂ ಕೂಡ ಇಲ್ಲ ಅಂತ ನಾನು ಹೇಳಿದೆ ನೀನು ಯಾರ ಮಗಳು ನಾನು ಪುರೋಹಿತರ ಮಗಳು ಇದು ನಿಜವಾಗಿಯೂ ತಮಾಷೆಯ ವಿಷಯ ಪುರೋಹಿತರು ಮದುರೆಯ ಹೆಸರು ಕೇಳಿದರೆ ಸಾಕು ಮೂಗು ಮುರಿತಾರೆ ಅಂಥದ್ದರಲ್ಲಿ ನಿನಗೆ ಅದರ ರುಚಿ ಹೇಗೆ ಗೊತ್ತು ಈ ಹುಡುಗಕ್ಕೂ ಕೂಡ ಅದೇ ಪ್ರಶ್ನೆ ಕೇಳ್ತಾನೆ ರಾಜ ಇದು ತಮಾಷೆಯ ವಿಷಯದಂತೆ ಇದೆ ಪುರೋಹಿತರು ಮದರೆಯ ಹೆಸರು ಕೇಳಿದರೆ ದೂರ ಓಡೋಗ್ತಾರೆ ಮದ್ಯದ ಹೆಸರು ಕೇಳಿದ್ರೇ ಅವರು ಮೂಗು ಮುರಿತಾರೆ ಮೂಗು ಮುರಿ ಅಂದರೆ ಅಸಹ್ಯ ವ್ಯಕ್ತಪಡಿಸ್ತಾರೆ ಅಂಥದ್ರಲ್ಲಿ ನಿನಗೆ ಅದರ ರುಚಿ ಹೇಗೆ ಗೊತ್ತಾಯಿತು ಆಗ ಹುಡುಗಿ ಹೇಳ್ತಾಳೆ ನೋಡಿ ಇವಳ ವೀಕ್ಷಣೆ ಕೂಡ ಇವಳ ಅವಲೋಕನ ಕೂಡ ಬಹಳ ಸೂಕ್ಷ್ಮವಾಗಿರ್ತದೆ ತಾನು ಕುಡಿಯೋದಿಲ್ಲ ಆದರೆ ಕುಡಿಯೋರನ್ನ ಬಹಳ ತೀಕ್ಷ್ಣವಾಗಿ ಯಾಕೆ ಗಮನಿಸಿರ್ತಾಳೆ ಅದು ನಿಜ ನಾನೆಂದೂ ಮೊದಲೇ ಕುಡಿದಿಲ್ಲ ಆದರೆ ಅದು ಎಷ್ಟು ಸವಿಯಾದುದು ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ನಾನು ನಮ್ಮ ಮನೆಯ ಉಪ್ಪರಿಗೆಯಲ್ಲಿ ಕುಳಿತು ಪಾಠ ಓದ್ತೇನೆ ಕೆಳಗಡೆ ಕೆಲವು ಮದರೆ ಮಾರಾಟ ಮಾಡುವ ಅಂಗಡಿಗಳಿವೆ ಒಂದು ದಿವಸ ಇಬ್ಬರು ಅಲ್ಲೇ ಕೂತು ಕುಡಿದಿದ್ದನ್ನು ನೋಡಿದೆ ಅವರು ಅಲ್ಲಿಂದ ಮನೆಗೆ ಹೊರಡುವಾಗ ತೂರಾಡ್ತಾ ಇದ್ರು ದಾರಿಯಲ್ಲಿ ತೂರಾಡುವುದನ್ನು ಗೋಡೆಗೆ ಡಿಕ್ಕಿ ಹೊಡೆಯುವುದನ್ನು ಹೆಜ್ಜೆ ಹೆಜ್ಜೆಗೂ ಬಿದ್ದು ಏಳುವುದನ್ನು ನೋಡಿದರೆ ಅವರು ಇನ್ನೆಂದೂ ಮದಿರಿ ಕುಡಿಯಲಿಕ್ಕಿಲ್ಲ ಎಂದು ನಾನು ಯೋಚಿಸಿದೆ ಆದರೆ ನನ್ನ ಊಹೆ ಸುಳ್ಳಾಯಿತು ಅವರು ಮರುದಿನ ಮತ್ತೆ ಬಂದು ಕುಡಿದು ತೂರಾಡಿದರು ಮದಿರೆ ಬಹಳ ರುಚಿಯಾಗಿರಬೇಕು ಇಲ್ಲದಿದ್ದರೆ ಇವರು ಮತ್ತೆ ಬರುತ್ತಿದ್ದರೆ ಎಂದು ಆಗ ನನಗೆ ನಾನೇ ಹೇಳಿಕೊಂಡೆ ಹುಡುಗಿ ಹೇಳ್ತಾಳೆ ಹೌದು ನಾನೆಂದೂ ಮದ್ಯವನ್ನು ಕುಡಿದಿಲ್ಲ ಆದರೆ ಅದು ಎಷ್ಟು ಸವಿಯಾಗಿದೆ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ನನಗೆ ಬೆಳೆದಿದ್ದು ಹೇಗೆ ಅಂದರೆ ನಾನು ನನ್ನ ಮನೆಯ ಮಹಡಿಯ ಮೇಲೆ ಕೂತು ಓದ್ತಾ ಇರ್ತೇನೆ ಕೆಳಗಡೆ ಕೆಲವು ಮದ್ಯದ ಅಂಗಡಿಗಳಿವೆ ಅಲ್ಲಿ ಒಂದು ದಿನ ಇಬ್ಬರು ವ್ಯಕ್ತಿಗಳು ಬಂದು ಕುಡಿತಾ ಇದ್ದರು ನೋಡಿದೆ ಅದನ್ನು ಅವರು ಅಲ್ಲಿಂದ ಹೊರಡುವಾಗ ತೂರಾಡ್ತಾ ಇದ್ದರು ಅವರು ಮದುರೆ ಸೇವನೆಯಿಂದ ಪಾನಮತ್ತರಾಗಿ ತೂರಾಡ್ತಾ ಇದ್ರು ಓಲಾಡ್ತಾ ಇದ್ರು ದಾರಿಯಲ್ಲಿ ಅವರು ತೂರಾಡೋದನ್ನು ಗೋಡೆಗೆ ಡಿಕ್ಕಿ ಹೊಡೆಯೋದನ್ನು ಹೆಜ್ಜೆ ಹೆಜ್ಜೆಗೂ ಬೀಳೋದನ್ನು ಹೇಳೋದನ್ನು ನೋಡಿದ ನಂತರ ಈ ಹುಡುಗಿಗೆ ಅನಿಸಿತ್ತು ಅವರೆಂದೂ ಇನ್ಮುಂದೆ ಮದ್ಯವನ್ನು ಸೇವನೆ ಮಾಡೋದಿಲ್ಲ ಅಂತ ಆದರೆ ಹುಡುಗಿಯ ಈ ಆಲೋಚನೆ ತಪ್ಪಾಗಿತ್ತು ಮರುದಿನ ಮತ್ತೆ ಅವರು ಅಲ್ಲಿ ಮದ್ಯ ಸೇವನೆಗೆ ಬಂದಿದ್ರು ಹಿಂದಿನ ದಿನ ಅಷ್ಟೆಲ್ಲ ನೋವು ಹಿಂಸೆ ಅವಮಾನ ಅನುಭವಿಸಿದ್ರು ಕೂಡ ಮರುದಿನ ಮತ್ತೆ ಮದ್ಯ ಸೇವನೆಗೆ ಬಂದಿದ್ದಾರೆ ಅಂದರೆ ಖಂಡಿತವಾಗಲೂ ಈ ಮದ್ಯ ಬಹಳ ರುಚಿಯಾಗಿರಬೇಕು ಇಲ್ಲದಿದ್ದರೆ ಮತ್ತೆ ಅವರು ಹೇಗೆ ಬರ್ತಾ ಇದ್ದರು ಅದಕ್ಕೆ ನಾನು ಅನ್ಕೊಂಡಿದ್ದೀನಿ ಮದ್ಯ ಸೇವನೆ ಅತ್ಯಂತ ಸವಿಯಾದದ್ದು ಅಂತ ಆಗ ರಾಜ ಅವಳ ಸಮರ್ಥನೆಯನ್ನು ಕೂಡ ಒಪ್ಕೊಳ್ತಾನೆ ಹೌದು ಮಗಳೇ ನೀನು ಹೇಳಿದ್ದು ಸರಿ ಮದುವೆ ನಿಜಕ್ಕೂ ಸವಿಯಾಗಿದೆ ಎಂದು ರಾಜ ನುಡಿದು ಅವಳಿಗೆ ಬಹುಮಾನವಿತ್ತು ಕಳಿಸಿದ ಮೊದಲನೇ ಹುಡುಗಿ ಥರ ಇವಳಿಗೂ ಕೂಡ ಬಹುಮಾನವನ್ನು ಕೊಟ್ಟು ಕಳಿಸ್ತಾನೆ ಈಗ ಮೂರನೇ ಹುಡುಗಿಯ ಸರದಿ ರಾಜ ಕೇಳಿದ ಮರದ ಕೆಳಗೆ ಕುಳಿತು ನಿನ್ನೆ ಸಂಜೆ ನೀನೇನು ಮಾತಾಡುತ್ತಿದ್ದೆ ಮೂರನೇ ಹುಡುಗಿ ಸರದಿ ಈಗ ಅವಳನ್ನು ಕರೆಸ್ತಾನೆ ಕರೆಸಿ ಹಿಂದಿನ ಹುಡುಗರಿಗೆ ಕೇಳಿದ ಹಾಗೆ ಹುಡುಗು ಕೂಡ ಪ್ರಶ್ನೆ ಕೇಳ್ತಾನೆ ಮರದ ಕೆಳಗೆ ಕೂತು ನಿನ್ನ ಸಂಜೆ ನೀನು ಏನು ಮಾತಾಡ್ತಾ ಇದ್ದೆ ಹಿಂದಿನ ಹುಡುಗಿಯರಂತೆ ಆಕೆ ಕೂಡ ಭಯದಿಂದ ಹೇಳ್ತಾಳೆ ಮಹಾಪ್ರಭುಗಳೇ ನಾನು ನಿಮ್ಮ ಬಗ್ಗೆ ಏನೂ ಹೇಳಲಿಲ್ಲ ಅದು ನನಗೆ ಗೊತ್ತು ಆದರೆ ನೀನೇನು ಹೇಳಿದೆ ಎಂಬುದನ್ನು ಈಗ ಹೇಳು ನನಗೆ ಗೊತ್ತಿದೆ ನೀನು ನನ್ನ ಬಗ್ಗೆ ಮಾತಾಡಿಲ್ಲ ಆದರೆ ನಿಜವಾಗ್ಲೂ ಅಲ್ಲಿ ನೀನು ಮಾತಾಡಿದ್ದೇನು ಅದನ್ನು ಹೇಳು ಅಂದಾಗ ಹುಡುಗಿ ಹೇಳಿದಳು ಪ್ರೀತಿಸುವುದರಷ್ಟು ಸವಿಯಾದುದು ಯಾವುದೂ ಇಲ್ಲ ಅಂತ ನಾನು ಹೇಳಿದೆ ನಿನ್ನೆ ಹೇಳಿದ ಸತ್ಯವನ್ನಕ್ಕೆ ಹೇಳ್ತಾಳೆ ಈಗ ಆಗ ರಾಜ ನೋಡಿತಾನೆ ನೀನಿನ್ನೂ ಚಿಕ್ಕ ಪ್ರಾಯದವಳು ಪ್ರೀತಿ ಪ್ರೇಮದ ಬಗ್ಗೆ ನಿನಗೇನು ಗೊತ್ತು ನೀನು ಯಾರ ಮಗಳು ಆ ಹುಡುಗಿಗೆ ಪ್ರಶ್ನೆ ಮಾಡ್ತಾನೆ ರಾಜ ನೀನಿನ್ನೂ ಚಿಕ್ಕ ವಯಸ್ಸಿನ ಹುಡುಗಿ ಇದೆಯಾ ಪ್ರೀತಿ ಪ್ರೇಮದ ಬಗ್ಗೆ ನಿನಗೇನು ಗೊತ್ತಿದೆ ಯಾರ ಮಗಳು ನೀನು ಅಂದಾಗ ಮೂರನೇ ಹುಡುಗಿ ಹೇಳ್ತಾಳೆ ನೆನ್ಪಿಡಿ ಮೊದಲನೇ ಹುಡುಗಿ ಬ್ರಾಹ್ಮಣನ ಮಗಳು ಎರಡನೇ ಹುಡುಗಿ ಪುರೋಹಿತರ ಮಗಳು ಮೂರನೇ ಹುಡುಗಿ ಈಗ ಮಾತನಾಡ್ತಿರೋಳು ನಾನೊಬ್ಬ ಕವಿಯ ಮಗಳು ನಾನು ಚಿಕ್ಕವಳಿರಬಹುದು ಆದರೆ ನನಗೆ ಕಣ್ಣು ಕಿವಿ ಇದೆ ನಾನು ನೋಡಿದ್ದರ ಮೇಲಿಂದ ಹೇಳುವುದಾದರೆ ಪ್ರೀತಿಯಲ್ಲಿ ಏನೂ ಇರಬೇಕು ಅವಳು ಹೇಳ್ತಾಳೆ ನಾನೊಬ್ಬ ಕವಿಯ ಮಗಳು ನಾನು ವಯಸ್ಸಿನಲ್ಲಿ ಚಿಕ್ಕವಳಿದ್ದೀನಿ ಸರಿ ಆದರೆ ನನಗೆ ಕಣ್ಣಿದೆ ಕಿವಿ ಇದೆ ಈ ಜಗತ್ತನ್ನು ನೋಡಬಲ್ಲೆ ಜಗತ್ತಿನಲ್ಲಿರೋ ಮಾತಾಡಿದ್ದನ್ನು ಕೇಳಿಸ್ಕೊಳ್ಬಲ್ಲೆ ಆ ರೀತಿ ನೋಡಿರೋದ್ರ ಆಧಾರದ ಮೇಲೆ ನನಗೆ ಅನಿಸಿದೆ ಪ್ರೀತಿಯಲ್ಲಿ ಏನೂ ಇದೆ ಒಂದು ಅಂತ ಏನು ನೋಡಿದಾಳೆ ಹೇಳ್ತಾಳೆ ನೋಡಿ ನನ್ನ ತಮ್ಮ ಹುಟ್ಟಿದಾಗ ತಾಯಿ ಬಹಳ ಕಷ್ಟಪಟ್ಟಳು ನೋಡಿ ಪ್ರತಿಯೊಬ್ಬ ತಾಯಿ ಹೆರಿಗೆ ಸಂದರ್ಭದಲ್ಲಿ ಪಡೋ ವೇದನೆ ಇದೆಯಲ್ಲ ಅದು ಈ ಜೀವನನೇ ಸಾಕು ಅನಿಸುವಷ್ಟು ಭಯಂಕರವಾಗಿರುತ್ತದೆ ಇವಳು ತಾಯಿ ಕೂಡ ಈ ಹುಡುಗಿಯ ತಮ್ಮನನ್ನು ಹೆರುವಾಗ ಬಹಳಷ್ಟು ವೇದನೆಯನ್ನ ಸಂಕಟವನ್ನು ಕಷ್ಟವನ್ನು ಪಟ್ಟಿರ್ತಾಳೆ ಅವಳಿಗೆ ಬದುಕಿ ಉಳಿಯಬೇಕೆಂದು ಅನ್ನಿಸಲಿಲ್ಲ ಇವಳ ತಾಯಿಗೆ ಸತ್ತೋಗಿಬಿಡಬೇಕು ಅನ್ನಿಸ್ತು ಅಷ್ಟೊಂದು ತೀವ್ರ ನೋವು ಉಂಟಾಗಿತ್ತು ಆದರೆ ಕೆಲವೇ ದಿನಗಳಲ್ಲಿ ಅವಳು ಮತ್ತೆ ನರ್ತಕಿಯಾಗಿ ತನ್ನ ಪ್ರೇಮಿಗಳನ್ನು ಸ್ವಾಗತಿಸಿ ಸತ್ಕರಿಸಿದಳು ತಮ್ಮನ್ನು ಹೆರುವಾಗ ಅಷ್ಟೆಲ್ಲ ಅಂದ್ಕೊಂಡಿದ್ಲು ತಾಯಿ ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಅವಳು ನರ್ತಕಿಯಾಗಿ ತನ್ನ ಪ್ರೇಮಿಗಳನ್ನು ಸ್ವಾಗತಿಸುವ ಸತ್ಕರಿಸುವ ಕಾರ್ಯದಲ್ಲಿ ತೊಡಕೊಂಡ್ಬಿಟ್ಳು ಹೀಗಾಗಿ ಪ್ರೀತಿ ಪ್ರೇಮದ ಭಾವನೆಗಳು ಅದಮ್ಯವಾಗಿರಬೇಕು ಎಂದು ನಾನು ಭಾವಿಸಿದೆ ಅಷ್ಟೆಲ್ಲ ನೋವು ಅನುಭವಿಸಿದ್ದಾಗ್ಯೂ ಕೂಡ ಮತ್ತೆ ಆಕೆ ಪ್ರೀತಿಯಲ್ಲಿ ತೊಡಗ್ತಾಳಲ್ಲ ಖಂಡಿತವಾಗಲೂ ಈ ಪ್ರೀತಿ ಪ್ರೇಮದ ಭಾವನೆಗಳು ಅದಮ್ಯವಾಗಿರಬೇಕು ಬಹಳ ಸುಖ ಕೊಡ್ತಿರಬೇಕು ಬಹಳ ಆಗಿರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಈ ರೀತಿ ಹುಡುಗಿ ಹೇಳಿದಾಗ ನೀನು ಸರಿಯಾದ ಮಾತನ್ನೇ ಹೇಳಿದೆ ಎಂದು ರಾಜ ನುಡಿದು ಅವಳಿಗೂ ಬಹುಮಾನವಿತ್ತು ಬೀಳ್ಕೊಟ್ಟ ಮೂರನೇ ಹುಡುಗಿಗೂ ಕೂಡ ಬಹುಮಾನವನ್ನು ಕೊಟ್ಟು ಕಳಿಸ್ತಾನೆ ರಾಜ ಈಗ ಕೊನೆಯ ಹುಡುಗಿ ನಾಲ್ಕನೆಯ ಹುಡುಗಿಯ ಸರದಿ ನಾಲ್ಕನೆಯ ಹುಡುಗಿಯನ್ನು ಕರೆಸಿ ರಾಜ ಅದೇ ಪ್ರಶ್ನೆಗಳನ್ನು ಕೇಳಿದಾಗ ಅವಳು ಕೂಡ ಉಳಿದವರಂತೆ ಮೊದಲು ತಾನೇನೂ ಹೇಳಲಿಲ್ಲ ಅಂದಳು ಕೊನೆಗೆ ಜನ ಸುಳ್ಳು ಹೇಳುವುದನ್ನು ಇಷ್ಟಪಡುತ್ತಾರೆ ಎಂದು ಹೇಳಿದೆ ಎಂದು ನುಡಿದಳು ನಾಲ್ಕನೇ ಹುಡುಗಿಯನ್ನು ಕರೆಸಿ ಉಳಿದ ಮೂರು ಹುಡುಗಿಯರಿಗೆ ಕೇಳಿದಾಗ ಪ್ರಶ್ನೆ ಕೇಳಿದಾಗ ಆ ಹುಡುಗಿ ಕೂಡ ಇತರ ಹುಡುಗಿಯರಂತೆ ಮೊದಲು ಭಯದಿಂದ ನಾನೇನೂ ಮಾತಾಡಿಲ್ಲ ಅಂತ ಹೇಳಿದಳು ನಂತರ ಕೊನೆಗೆ ಜನ ಸುಳ್ಳು ಹೇಳುವುದನ್ನು ಇಷ್ಟಪಡ್ತಾರೆ ಅಂತ ಆ ಹುಡುಗಿ ಹೇಳ್ತಾಳೆ ನೀನು ಯಾರ ಮಗಳು ನಾನು ಒಬ್ಬ ರೈತನ ಮಗಳು ನಾಲ್ಕನೇ ಹುಡುಗಿ ರೈತನ ಮಗಳು ಸುಳ್ಳು ಹೇಳುವುದರಲ್ಲಿ ಸುಖವಿದೆ ಎಂದು ಹೇಳಲು ಕಾರಣವೇನು ರಾಜ ಆ ಹುಡುಗಿಗೆ ಕೇಳ್ತಾನೆ ಎಲ್ಲರೂ ಸುಳ್ಳು ಹೇಳ್ತಾರೆ ಇಷ್ಟರವರೆಗೆ ನೀವು ಸುಳ್ಳು ಹೇಳಿರದಿದ್ದರೆ ಮುಂದೊಂದು ದಿನ ನೀವು ಕೂಡ ಸುಳ್ಳು ಹೇಳುತ್ತೀರಿ ನೋಡಿ ರೈತನ ಮಗಳು ರಾಜನಿಗೆ ಅತ್ಯಂತ ನಿಷ್ಠೂರವಾಗಿ ಹೇಳ್ತಿದ್ದಾಳೆ ಎಲ್ಲರೂ ಸುಳ್ಳು ಹೇಳ್ತಾರೆ ಇದುವರೆಗೆ ನೀವು ಸುಳ್ಳು ಹೇಳಿಲ್ಲ ಅಂದರೂ ಮುಂದೆ ಒಂದಿಲ್ಲ ಒಂದಿನ ಸುಳ್ಳು ಹೇಳೇ ಹೇಳ್ತೀರಿ ನೀವು ಕೂಡ ನಿನ್ನ ಮಾತಿನ ಅರ್ಥವೇನು ರಾಜ ಕೇಳ್ತಾನೆ ಆ ಹುಡುಗಿಗೆ ಆಗ ಹುಡುಗಿ ಹೇಳ್ತಾಳೆ ನನಗೆ ಎರಡು ಲಕ್ಷ ರೂಪಾಯಿ ಕೊಡಿ ಆರು ತಿಂಗಳ ಸಮಯಾವಕಾಶ ಕೊಡಿ ನಾನು ಹೇಳಿದ ಮಾತನ್ನು ಸಾಧಿಸಿ ತೋರಿಸುತ್ತೇನೆ ಆ ಹುಡುಗಿ ಹೇಳ್ತಾಳೆ ನೀವು ನನಗೆ ಎರಡು ಲಕ್ಷ ರೂಪಾಯಿಯನ್ನು ಕೊಡಿ ಆರು ತಿಂಗಳ ಸಮಯಾವಕಾಶವನ್ನು ಕೊಡಿ ನಾನು ಹೇಳಿದ ಮಾತನ್ನು ಸಾಧಿಸಿ ತೋರಿಸ್ತೇನೆ ಏನದು ಹೇಳಿದ ಮಾತು ನೀವು ಇದುವರೆಗೂ ಸುಳ್ಳು ಹೇಳಿಲ್ಲ ಅಂದರೆ ಮುಂದೊಂದು ದಿನ ಖಂಡಿತವಾಗಿ ನೀವು ಕೂಡ ಸುಳ್ಳು ಹೇಳ್ತೀರಿ ಅದನ್ನು ನಾನು ಸಾಧಿಸಿ ತೋರಿಸ್ತೇನೆ ಎರಡು ಲಕ್ಷ ರೂಪಾಯಿ ಆರು ತಿಂಗಳ ಸಮಯಾವಕಾಶ ನನಗೆ ಕೊಡ್ಬೇಕು ನೀವು ರಾಜನಿಗೆ ಕಷ್ಟಕ್ಕೆ ಇಟ್ಟುಕೊಂಡಿತ್ತು ರಾಜ ಇಕ್ಕಟ್ಟಿಗೆ ಸಿಲ್ಕೊಂಡು ಬಿಟ್ಟ ಏನು ಮಾಡೋದು ಈಗ ಸಣ್ಣ ಹುಡುಗಿ ಈಗ ಸವಾಲು ಹಾಕಿದಾಳೆ ರಾಜನಿಗೆ ಏನಂತ ಎರಡು ಲಕ್ಷ ರೂಪಾಯಿ ಆರು ತಿಂಗಳ ಸಮಯಾವಕಾಶ ಕೊಟ್ರೆ ತೀನಿ ರಾಜ ಕೂಡ ಸುಳ್ಳು ಹೇಳುವಂತೆ ಮಾಡ್ತೀನಿ ಅನ್ನೋ ಸವಾಲನ್ನು ಹಾಕಿದ್ದಾಳೆ ಆದರೂ ಆತ ಅವಳಿಗೆ ಹಣ ಕೊಟ್ಟು ಆರು ತಿಂಗಳು ಕಾಯುತ್ತೇನೆ ಎಂದು ಹೇಳಿದ ಕೊನೆಗೆ ತೀರ್ಮಾನ ಮಾಡಿ ರಾಜ ಆ ಹುಡುಗಿಗೆ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾನೆ ಆರು ತಿಂಗಳು ನಾನು ಕಾಯುತ್ತೇನೆ ಅಂತ ಹೇಳಿ ಕಳಿಸ್ತಾನೆ ಆರು ತಿಂಗಳ ಬಳಿಕ ಆತ ಅವಳನ್ನು ತನ್ನ ಆಸ್ಥಾನಕ್ಕೆ ಕರೆಸಿ ತಮ್ಮ ಒಪ್ಪಂದವನ್ನು ನೆನಪು ಮಾಡಿ ಕೊಟ್ಟ ಆರು ತಿಂಗಳಾಯಿತು ಆರು ತಿಂಗಳಾದ ನಂತರ ಆ ಹುಡುಗಿನ ಕರೆಸ್ತಾನೆ ಆಸ್ಥಾನಕ್ಕೆ ರಾಜ ಕರೆಸಿ ತಮ್ಮಿಬ್ಬರ ಮಧ್ಯೆ ಆರು ತಿಂಗಳ ಹಿಂದೆ ಆಗಿದ್ದ ಒಂದು ಒಪ್ಪಂದ ಏನಿತ್ತಲ್ಲ ಅದನ್ನು ನೆನಪಿಸ್ತಾನೆ ಈ ಆರು ತಿಂಗಳ ಅವಧಿಯಲ್ಲಿ ಹುಡುಗಿ ಮಾಡಿದ್ಲು ನೋಡಿ ಈ ನಡುವೆ ಹುಡುಗಿ ರಾಜ ಕೊಟ್ಟ ಹಣದಿಂದ ಒಂದು ಭವ್ಯ ಸೌಧವನ್ನು ಕಟ್ಟಿಸಿದ್ದಳು ಸೌಧದ ತುಂಬೆಲ್ಲ ಚಿತ್ರಗಳು ವರ್ಣಮಯ ಚಿತ್ರಗಳು ಈ ಆರು ತಿಂಗಳ ಅವಧಿಯಲ್ಲಿ ಆ ಹುಡುಗಿ ರಾಜ ಕೊಟ್ಟಿರೋ ಹಣದಿಂದ ದೊಡ್ಡ ಒಂದು ಸೌಧವನ್ನು ನಿರ್ಮಾಣ ಮಾಡಿದ್ಲು ಆ ಸೌಧದ ಒಳಗಡೆ ಚಿತ್ರಗಳಿತ್ತು ಅದು ವರ್ಣಮಯ ಬಣ್ಣ ಬಣ್ಣದ ಚಿತ್ರಗಳನ್ನು ಅಲ್ಲಿ ನೇತು ಹಾಕಿದ್ಳು ಅವಳೀಗ ರಾಜನಿಗೆ ಹೇಳಿದಳು ನೀವು ನನ್ನ ಜೊತೆ ಬನ್ನಿ ಅಲ್ಲಿ ದೇವರನ್ನು ಕಾಣುಬಿರಿ ಆ ಹುಡುಗಿ ಈಗ ರಾಜನಿಗೆ ಹೇಳ್ತಾಳೆ ಈಗ ನೀವು ನನ್ನ ಜೊತೆ ಬನ್ನಿರಿ ಅಲ್ಲಿ ನೀವು ದೇವರನ್ನ ಕಾಣ್ತೀರಿ ದೇವರನ್ನ ನಿಮಗೆ ತೋರಿಸ್ತೇನೆ ಅಂದು ಸಂಜೆ ರಾಜ ತನ್ನ ಇಬ್ಬರು ಮಂತ್ರಿಗಳೊಂದಿಗೆ ಆ ಸೌಧಕ್ಕೆ ಭೇಟಿ ಕೊಟ್ಟ ಅದೇ ದಿನ ಸಂಜೆ ರಾಜ ತನ್ನ ಇಬ್ಬರು ಮಂತ್ರಿಗಳನ್ನು ಕರ್ಕೊಂಡು ಹುಡುಗಿ ನಿರ್ಮಾಣ ಮಾಡಿದ್ದ ಸೌಧಕ್ಕೆ ಭೇಟಿ ಕೊಡ್ತಾನೆ ಆಗ ಹುಡುಗಿ ಹೇಳ್ತಾಳೆ ಇದು ದೇವರ ವಾಸಸ್ಥಳ ಅವನು ಒಂದು ಸಲಕ್ಕೆ ಒಬ್ಬರಿಗೆ ಮಾತ್ರ ಕಾಣಿಸಿಕೊಳ್ಳುತ್ತಾನೆ ಆದರೆ ಅವನು ಸುಳ್ಳೆಯ ಮಗನಿಗೆ ಮಾತ್ರ ಪ್ರತ್ಯಕ್ಷನಾಗುವುದಿಲ್ಲ ಈಗ ನೀವು ಒಬ್ಬೊಬ್ಬರಾಗಿ ಈ ಸೌಧದ ಒಳಗೆ ಹೋಗಿ ಎಂದು ಹುಡುಗಿ ಹೇಳಿದಳು ರಾಜ ತನ್ನ ಇಬ್ಬರು ಮಂತ್ರಿಗಳೊಂದಿಗೆ ಆ ಸೌಧವನ್ನು ನೋಡೋದಕ್ಕೆ ಬಂದಿದ್ದಾನೆ ಆಗ ಹುಡುಗಿ ಇಡ್ತಿದ್ದಾಳೆ ಈ ಸೌಧ ದೇವರ ವಾಸಸ್ಥಳ ಇದರೊಳಗೆ ದೇವರಿದ್ದಾನೆ ಆ ದೇವರು ಒಂದು ಸಲಕ್ಕೆ ಒಬ್ಬರಿಗೆ ಮಾತ್ರ ಕಾಣಿಸ್ಕೊಳ್ತಾನೆ ಅದು ಯಾರಿಗೆ ಕಾಣಿಸ್ಕೊಳ್ತಾನೆ ಗರತಿಯ ಮಕ್ಕಳಿಗೆ ಮಾತ್ರ ಸೂಳೆಯ ಮಗನಿಗೆ ಆತ ಕಾಣಿಸ್ಕೊಳ್ಳೋದಿಲ್ಲ ವೈಶ್ಯಯ ಮಗನಿಗೆ ಆತ ಕಾಣಿಸ್ಕೊಳ್ಳೋದಿಲ್ಲ ಪ್ರತ್ಯಕ್ಷನಾಗೋದಿಲ್ಲ ಅವ್ರ ಮುಂದೆ ಈಗ ನೀವು ಒಬ್ಬೊಬ್ಬರಾಗಿ ಹೋಗಿ ಸೌಧದ ಒಳಗೆ ಹೋಗಿ ದೇವರನ್ನ ಕಂಡು ಬರಬಹುದು ಅಂತ ಹುಡುಗಿ ಹೇಳ್ತಾಳೆ ಆಗಲಿ ಆದರೆ ನನ್ನ ಮಂತ್ರಿಗಳು ಮೊದಲು ಹೋಗಲಿ ನಾನು ಕಡೆಗೆ ಹೋಗುತ್ತೇನೆ ಎಂದ ರಾಜ ರಾಜ ಇದಕ್ಕೆ ಒಪ್ಕೊಳ್ತಾನೆ ಆದರೆ ಮೊದಲು ಮಂತ್ರಿಗಳು ಹೋಗಲಿ ನಾನು ಕೊನೆಗೆ ಹೋಗ್ತೇನೆ ಇಬ್ಬರು ಮಂತ್ರಿಗಳಲ್ಲಿ ಒಬ್ಬ ಸೌಧದ ಒಳಗೆ ಹೋದ ಇಬ್ಬರು ಮಂತ್ರಿಗಳ ರಾಜನ ಜೊತೆ ಬಂದಿದ್ದರು ಒಬ್ಬ ಮಂತ್ರಿ ಮೊದಲು ಒಳಗೆ ಹೋಗ್ತಾನೆ ಒಂದು ಪ್ರಶಾಂತವಾದ ಕೊಠಡಿಯನ್ನು ಪ್ರವೇಶಿಸಿ ದೇವರಿಗಾಗಿ ಹುಡುಕಾಡಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ ಅಲ್ಲಿ ಹಲವಾರು ಕೊಠಡಿಗಳನ್ನು ಹುಡುಗಿ ನಿರ್ಮಾಣ ಮಾಡಿದ್ಲು ಒಂದು ಪ್ರಶಾಂತವಾದ ಕೊಠಡಿಯೊಳಗೆ ಅವನು ಹೋಗ್ತಾನೆ ದೇವರಿಗೋಸ್ಕರ ಹುಡುಕಾಡ್ತಾನೆ ಹುಡುಕಾಡ್ತಾನೆ ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ತಾನೆ ನೋಡಿ ಏನಂತ ಇದು ದೇವರಿಗೆ ಹೇಳಿ ಮಾಡಿಸಿದ ಸ್ಥಳ ಅತ್ಯಂತ ಪ್ರಶಾಂತವಾಗಿತ್ತು ಆ ಕೋಣೆ ಆ ಕೋಣೆ ನೋಡೇನೆ ಅವನಿಗನಿಸ್ತು ಇದು ದೇವರಿಗೆ ಹೇಳಿ ಮಾಡಿಸಿದ ಸ್ಥಳ ಇಂಥ ಸ್ಥಳದಲ್ಲೇನೆ ದೇವರಿರ್ಲಿಕ್ಕೆ ಸಾಧ್ಯ ಆದರೆ ಆ ಮಂತ್ರಿಗೆ ಅನುಮಾನ ಆದರೆ ನನಗೆ ಅವನು ಪ್ರತ್ಯಕ್ಷನಾಗುತ್ತಾನೋ ಯಾರಿಗೆ ಗೊತ್ತು ಈ ಸ್ಥಳ ನೋಡಿದರೆ ದೇವರಿರೋ ಸ್ಥಳ ಥರನೇ ಇದೆ ಆದರೆ ನನಗೆ ಅವನು ಪ್ರತ್ಯಕ್ಷ ಆಗ್ತಾನೆ ಇಲ್ವೋ ನನಗೆ ಕಾಣಿಸ್ತಾನಾ ಇಲ್ವೋ ಗೊತ್ತು ನಾನು ಸೂಳೆಗೆ ಹುಟ್ಟಿದವನಿದ್ದರೂ ಇರಬಹುದು ಮಂತ್ರಿ ಅಂದ್ಕೊಳ್ತಾನೆ ನಾನು ಸೂಳೆಗೆ ಹುಟ್ಟಿದವನು ಇದ್ದರೂ ಇರಬಹುದು ಹೇಗೆ ಹೇಳುವುದು ಅದೇಂಗೆ ಗೊತ್ತಾಗುತ್ತೆ ನನಗೆ ಅವನು ಅಲ್ಲಿ ಇಲ್ಲಿ ನೋಡಿದ ಆ ರೀತಿ ಯೋಚನೆ ಮಾಡ್ತಾನೆ ಎಲ್ಲ ಕಡೆ ಹುಡುಕಾಡ್ತಾನೆ ದೇವರನ್ನು ಅಲ್ಲಿ ಇಲ್ಲಿ ನೋಡಿದ ಕಣ್ಣುಗಳಿಗೆ ಆಯಾಸವಾಯಿತು ಎಷ್ಟು ತೀಕ್ಷ್ಣವಾಗಿ ನೋಡಿದ ಅಂದರೆ ತನ್ನ ಕಣ್ಣುಗಳು ನೋವಾಗುವಷ್ಟು ಆ ಸೌಧ ಎಲ್ಲ ಹುಡುಕಾಡ್ತಾನೆ ಆದರೆ ದೇವರು ಪ್ರತ್ಯಕ್ಷನಾಗಲಿಲ್ಲ ದೇವರು ಕಾಣಲೇ ಇಲ್ಲ ಆಗ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ ದೇವರು ಎಷ್ಟು ಹುಡುಕಾಡಿದ್ರೂ ಸಿಗಲಿಲ್ಲ ಕಣ್ಣು ನೋವು ಅಷ್ಟು ಹುಡುಕಾಡಿದ್ರೂ ದೇವರು ಸಿಗಲಿಲ್ಲ ಆಗ ಅವನು ತನ್ನಷ್ಟಕ್ಕೆ ತಾನೇ ಹೇಳ್ಕೊಡ್ತಾನೆ ನಾನೀಗ ಹೊರಗೆ ಹೋಗಿ ದೇವರನ್ನು ಕಂಡಿಲ್ಲ ಎನ್ನಬಾರದು ಅವನಕೊತಾನೆ ಹೊರಗೆ ಹೋಗಿ ನಾನು ದೇವರನ್ನು ಕಂಡಿಲ್ಲ ಅಂತ ಅವರಿಗೆ ಹೇಳಬಾರ್ದು ಹಾಗೆ ಹೇಳಿದರೆ ನಾನೊಬ್ಬ ಸೂಳೆ ಮಗ ಎಂದು ಅವರು ಭಾವಿಸುತ್ತಾರೆ ನೋಡಿ ನಾನು ದೇವರನ್ನು ಕಂಡಿಲ್ಲ ಅಂದರೆ ಅವ್ರಿಗೆ ಏನು ಏನು ಈ ಮಂತ್ರಿ ಗರ್ತಿಯ ಮಗ ಅಲ್ಲ ಸೂಳೆಯ ಮಗ ಇದ್ದಾನೆ ಅಂತ ಅಂದ್ಕೊಳ್ತಾರೆ ಆದ್ದರಿಂದ ದೇವರನ್ನು ಕಂಡೇ ಎಂದೇ ಹೇಳುತ್ತೇನೆ ಅವನಲ್ಲೇ ನಿರ್ಧಾರ ಮಾಡ್ಕೊಂಡು ಬರ್ತಾನೆ ನಾನು ಕಂಡಿಲ್ಲ ಅಂತ ಹೇಳಬಾರ್ದು ಹೇಳಿದರೆ ಅವರು ತಪ್ಪಾಗಿ ತಿಳ್ಕೊಳ್ತಾರೆ ನನ್ನ ಬಗ್ಗೆ ಬದಲಿಗೆ ನಾನು ದೇವರನ್ನು ಕಂಡಿದ್ದೀನಿ ಅಂತಲೇ ಹೇಳಬೇಕು ಅಂತ ತೀರ್ಮಾನ ಮಾಡಿ ಹೊರಗಡೆ ಬರ್ತಾನೆ ಬಂದ ತಕ್ಷಣ ರಾಜ ಅವನನ್ನು ಕೇಳ್ತಾನೆ ದೇವರನ್ನು ಕಂಡೆಯಾ ಎಂದು ರಾಜ ಕೇಳಿದ ಹೌದು ಸ್ವಾಮಿ ನಾನು ನಿಮ್ಮನ್ನು ಕಾಣುವಂತೆ ಅವನನ್ನು ಕಂಡೆ ಎಂದ ಹೊರಗೆ ಬಂದ ತಕ್ಷಣನೇ ಮಂತ್ರಿನ ರಾಜ ಕೇಳ್ತಾನೆ ದೇವ್ರನ್ನ ಕಂಡಿಯಾ ನೀನು ಅಂತ ಮಂತ್ರಿ ಹೇಳ್ತಾನೆ ಅವನು ಮೊದಲೇ ನಿರ್ಧಾರ ಮಾಡ್ಕೊಂಡು ಬಂದಿದ್ದಾನೆ ಹೌದು ಸ್ವಾಮಿ ನಾನು ನಿಮ್ಮನ್ನು ಹೇಗೆ ಕಾಣ್ತಿದ್ದೀನಲ್ಲ ಹಂಗೆ ಅಲ್ಲಿ ಒಳಗಡೆ ದೇವ್ರನು ಕೂಡ ನಾನು ಕಂಡು ಬಂದೆ ನಿಜವಾಗಿಯೂ ನೀನು ಅವನನ್ನು ಕಂಡೀಯಾ ರಾಜನಿಗೆ ಅನುಮಾನ ಹೌದು ಸ್ವಾಮಿ ನಿಜವಾಗಿಯೂ ಅವನು ಏನು ಹೇಳಿದ ಮಂತ್ರಿ ಚಾಣಾಕ್ಷ ನಾನು ಹೇಳಿದ ಮಾತನ್ನು ಯಾರಿಗೂ ಹೇಳಬಾರದು ಎಂದಿದ್ದಾನೆ ಮಂತ್ರಿ ಹೇಳ್ತಾನೆ ನಾನು ಹೇಳಿದ ಮಾತನ್ನು ಇನ್ನು ಯಾರಿಗೂ ಹೇಳಬೇಡ ಅಂತ ದೇವರು ನನಗೆ ಹೇಳಿದ್ದಾನೆ ಈಗ ಎರಡನೆಯ ಮಂತ್ರಿಗೆ ಒಳಗೆ ಹೋಗಲು ರಾಜ ಆಜ್ಞೆ ನೀಡಿದ ಒಬ್ಬ ಮಂತ್ರಿ ಹೋಗಿ ಬಂದಾಯಿತು ಈಗ ಎರಡನೇ ಮಂತ್ರಿಗೆ ಆಜ್ಞೆ ಮಾಡ್ತಾನೆ ಎರಡನೇ ಮಂತ್ರಿ ಹೊಸಲ ಬಳಿ ಹೋಗುವಾಗಲೇ ಹೀಗೆ ಯೋಚಿಸಿದ ಎರಡನೇ ಮಂತ್ರಿ ಹೋಗ್ತಾ ಇದ್ದ ಇನ್ನೂ ಹೊಸ್ತಿಲ್ ದಾಟಿಲ್ಲ ಅಲ್ಲಿರುವಾಗಲೇ ಅವನು ಯೋಚನೆ ಮಾಡ್ತಾನೆ ನಾನು ಒಂದು ವೇಳೆ ಸೂಳೆಗೆ ಹುಟ್ಟಿದವನಾದರೆ ಅವನೀಗ ಭವ್ಯವಾದ ಕೊಠಡಿಯಲ್ಲಿ ನಿಂತು ಸುತ್ತಲೆಲ್ಲ ಕಣ್ಣು ಹಾಯಿಸಿದ ಒಳಗೆ ಹೋಗುವಾಗಲೇ ಅವನು ಅನುಮಾನದಿಂದನೇ ಹೋಗಿದ್ದು ನಾನು ಸೂಳೆಗೆ ಹುಟ್ಟಿದವನಾದರೆ ನನಗೆ ದೇವ್ರು ಕಾಣೋದಿಲ್ಲ ಆ ರೀತಿ ಅನುಮಾನದಿಂದಲೇ ಅವನು ಒಳಗೆ ಹೋಗಿ ಭವ್ಯವಾದ ಕೊಠಡಿಯ ಒಳಗಡೆ ಅವನು ನಿಂತಿದ್ದಾನೆ ಸುತ್ತಲೂ ಕಣ್ಣು ಹಾಯಿಸ್ತಾನೆ ಸುತ್ತಲೂ ನೋಡ್ತಾನೆ ಆದರೆ ಅಲ್ಲಿ ದೇವರನ್ನು ಕಾಣಲಿಲ್ಲ ಅಲ್ಲೆಲ್ಲೂ ದೇವರು ಕಾಣಲೇ ಇಲ್ಲ ಅವನಿಗೆ ಹಾಗ ಅಂದ್ಕೊಳ್ತಾನೆ ಬಹುಶಃ ನಾನು ಸೂಳೆ ಮಗ ಇದ್ದರೂ ಇರಬಹುದು ಎರಡನೇ ಮಂತ್ರಿ ಅಂದ್ಕೊಳ್ತಾನೆ ಬಹುಶಃ ನಾನು ಸೂಳೆ ಮಗ ಇದ್ದರೂ ಇರಬಹುದು ಹಾಗಾಗಿ ದೇವರು ಪ್ರತ್ಯಕ್ಷವಾಗಲಿಲ್ಲ ದೇವರು ನನ್ನ ಕಾಣಲಿಲ್ಲ ಹಂಗಾಗಿ ನಾನು ಬಹುಶಃ ಸೂಳೆ ಮಗ ಇರಬಹುದು ಆದರೆ ನಾನು ಸೂಳೆಯ ಮಗ ಎಂದು ಒಪ್ಪಿಕೊಂಡು ಅವಮಾನ ಅನುಭವಿಸಬೇಕೆ ಅಂತ ಅವನು ಯೋಚನೆ ಮಾಡ್ತಾನೆ ನಾನು ಸೂಳೆ ಮಗ ಇದ್ದೀನಿ ಅದಕ್ಕೇನೆ ದೇವರು ಕಂಡಿಲ್ಲ ಆದರೆ ಹೊರಗಡೆ ಹೋಗಿ ಅದನ್ನು ಒಪ್ಕೊಂಡ್ಬಿಟ್ಟು ಅವಮಾನ ಅನುಭವಿಸಬೇಕಾ ಅದು ಬೇಡ ಆದ್ದರಿಂದ ದೇವರನ್ನು ಕಂಡೇ ಎಂದು ಹೇಳುವುದೇ ಸೂಕ್ತ ಎಂದು ಯೋಚಿಸಿ ಹೊರಗೆ ಬಂದ ಕೂಡಲೇ ನಾನು ದೇವರನ್ನು ಕಂಡು ಅವನೊಡನೆ ಮಾತಾಡಿ ಬಂದಿದ್ದೇನೆ ಎಂದು ರಾಜನಲ್ಲಿ ಭಿನ್ನವಿಸಿಕೊಂಡ ಎರಡನೇ ಮಂತ್ರಿ ಯೋಚನೆ ಮಾಡ್ತಾನೆ ಆ ರೀತಿ ಅವಮಾನ ಅನುಭವಿಸೋದು ಬೇಡ ಆದ್ರಿಂದ ನಾನು ದೇವರನ್ನು ಕಂಡಿದ್ದೀನಿ ಅಂತ ಹೇಳೋದೆ ಸೂಕ್ತ ಅಂತ ಯೋಚನೆ ಮಾಡಿ ಹೊರಗಡೆ ಬಂದು ರಾಜನಿಗೆ ಹೇಳ್ತಾನೆ ನಾನು ದೇವರನ್ನು ಕಂಡಿದ್ದೇನೆ ಅವನ ಜೊತೆ ಮಾತಾಡಿ ಬಂದಿದ್ದೇನೆ ರಾಜನ ರಾಜನತ್ರ ಮನವಿಯನ್ನು ಮಾಡ್ತಾನೆ ಈಗ ರಾಜ ಧೈರ್ಯದಿಂದ ಸೌಧವನ್ನು ಪ್ರವೇಶಿಸಿದ ಇಬ್ಬರು ಜನ ಮಂತ್ರಿಗಳು ಹೋಗಿ ಬಂದಿದ್ದರು ಅಲ್ಲೇನೂ ಅಪಾಯ ಇಲ್ಲ ಅಂತ ಅವನಿಗೆ ಗೊತ್ತಾಗಿತ್ತು ಅದರಿಂದ ಧೈರ್ಯವಾಗಿ ರಾಜ ಆ ಸೌಧವನ್ನು ಪ್ರವೇಶ ಮಾಡ್ತಾನೆ ಸುತ್ತೆಲ್ಲ ದೃಷ್ಟಿ ಹರಿಸಿದ ಎಲ್ಲಿಯೂ ದೇವರ ಸುಳಿವಿಲ್ಲ ರಾಜ ಕೂಡ ಉಳಿದ ಮಂತ್ರಿಗಳಂತೇನೆ ಆ ಸೌಧದ ಸುತ್ತ ಸುತ್ತಲೂ ದೃಷ್ಟಿಯನ್ನು ಹರಿಸ್ತಾನೆ ತೀಕ್ಷ್ಣವಾಗಿ ನೋಡ್ತಾನೆ ಎಲ್ಲೂ ಕೂಡ ದೇವರ ಸುಳಿವಿಲ್ಲ ಅವನಿಗೆ ಕಸಿವಿಸಿಯಾಯಿತು ನನ್ನ ಇಬ್ಬರು ಮಂತ್ರಿಗಳು ದೇವರನ್ನು ಕಂಡಿದ್ದಾರೆ ಅವರು ನಿಜಕ್ಕೂ ಅಪ್ಪನಿಗೆ ಹುಟ್ಟಿದವರೇ ಇರಬೇಕು ನಾನು ಸುಳೆ ಮಗನೇ ಇರಬೇಕು ಅದಕ್ಕೆ ದೇವರು ಪ್ರತ್ಯಕ್ಷವಾಗಲಿಲ್ಲ ಇದನ್ನು ನಾನು ಬಹಿರಂಗವಾಗಿ ಒಪ್ಪಿಕೊಂಡರೆ ಭಾರಿ ಗೊಂದಲ ಉಂಟಾಗುತ್ತದೆ ಆದ್ದರಿಂದ ದೇವರನ್ನು ನೋಡಿದ್ದೇನೆ ಎಂದು ಹೇಳಿಬಿಡುತ್ತೇನೆ ಎಂದು ಯೋಚಿಸಿದ ರಾಜ ಸುತ್ತೆಲ್ಲ ಹುಡುಕ್ತಾನೆ ಆ ಭವ್ಯ ಸೌಧದ ಸುತ್ತಲೂ ಎಲ್ಲೂ ಕೂಡ ದೇವರು ಕಾಣಿಸೋದಿಲ್ಲ ಕೊನೆಗೆ ಅವನು ಯೋಚನೆ ಮಾಡ್ತಾನೆ ಅವನಿಗೆ ಮೊದಲು ಬಹಳ ಇರುಸುಮುರುಸುಂಟಾಯಿತು ಯಾಕೆ ಅಂದರೆ ನನ್ನ ಇಬ್ಬರು ಮಂತ್ರಿಗಳು ಕೂಡ ದೇವರನ್ನು ಕಂಡಿದ್ದಾರೆ ಅವರು ನಿಜಕ್ಕೂ ಅಪ್ಪನ ಮಕ್ಕಳೇ ಇರಬೇಕು ಗರತಿಯ ಮಕ್ಕಳ ಮಕ್ಕಳೇ ಇರಬೇಕು ಅವರಿಬ್ಬರು ನಾನು ಸುಳೆ ಮಗ ಇರ್ಬೋದು ಅದಕ್ಕೇನೆ ನನಗೆ ದೇವರು ಕಂಡಿಲ್ಲ ಆದರೆ ಇದನ್ನು ಹೋಗಿ ನಾನು ಬಹಿರಂಗವಾಗಿ ಒಪ್ಕೊಂಡ್ಬಿಟ್ರೆ ರಾಜ್ಯಾದ್ಯಂತ ಭಾರೀ ಗೊಂದಲ ಉಂಟಾಗ್ತದೆ ಆದ್ದರಿಂದ ನಾನು ದೇವರನ್ನು ನೋಡಿದ್ದೇನೆ ಅಂತ ಹೇಳಿಬಿಡ್ತೇನೆ ಅನ್ನೋ ತೀರ್ಮಾನವನ್ನು ಮಾಡಿ ಹೊರಗಡೆ ಬರ್ತಾನೆ ಹೀಗೆ ನಿರ್ಧಾರ ಮಾಡಿ ಹೊರಗೆ ಬಂದ ಆ ರೀತಿ ನಿರ್ಧಾರ ಮಾಡಿ ರಾಜ ಹೊರಗೆ ಬರ್ತಾನೆ ಈಗ ಹುಡುಗಿ ಅವನನ್ನು ಕೇಳ್ತಾಳೆ ಮಹಾಪ್ರಭುಗಳೇ ನೀವು ದೇವರನ್ನು ಕಂಡಿರಾ ಎಂದು ಹುಡುಗಿ ಕೇಳಿದಳು ಹುಡುಗಿ ಕೇಳ್ತಾಳೆ ಮಹಾಪ್ರಭುಗಳೇ ನೀವು ದೇವರನ್ನು ನೋಡಿದ್ರಾ ಮಾತನಾಡಿದ್ರ ಅನ್ನೋ ಅರ್ಥದಲ್ಲಿ ಹೌದು ಹೌದು ನಾನು ದೇವರನ್ನು ಕಂಡಿದ್ದೇನೆ ಎಂದು ರಾಜ ದೃಢವಾದ ಧ್ವನಿಯಲ್ಲಿ ನೋಡಿದ ಬಹಳ ಸ್ಪಷ್ಟವಾದ ಧ್ವನಿಯಲ್ಲಿ ಅವನು ಹೇಳ್ತಾನೆ ಹೌದು ಹೌದು ನಾನು ದೇವರನ್ನ ಕಂಡಿದ್ದೇನೆ ಹುಡುಗಿ ಗೊತ್ತಿದೆ ಸತ್ಯ ಆದ್ದರಿಂದ ಮತ್ತೆ ಕೇಳ್ತಾಳೆ ನಿಜವಾಗಿಯೂ ಹುಡುಗಿ ಮತ್ತೆ ಪ್ರಶ್ನಿಸಿದಳು ಖಂಡಿತವಾಗಿಯೂ ನೋಡಿದ್ದೇನೆ ರಾಜನೂ ಪೂರ್ವ ನಿರ್ಧಾರ ಮಾಡ್ಕೊಂಡೇ ಬಂದಿದ್ದಾನೆ ದೇವ್ರನ್ನ ನೋಡಿದ್ದೀನಿ ಅಂತಲೇ ಹೇಳಬೇಕು ಅಂತ ಇದೇ ಪ್ರಶ್ನೆಯನ್ನು ಹುಡುಗಿ ಮೂರು ಬಾರಿ ಕೇಳಿದಳು ಯಾವ ಪ್ರಶ್ನೆ ನಿಜವಾಗಿಯೂ ಇದೇ ಪ್ರಶ್ನೆಯನ್ನು ಹುಡುಗಿ ಮೂರು ಬಾರಿ ಕೇಳಿದಳು ಮೂರು ಬಾರಿಯೂ ರಾಜ ಗಲಿಬಿಲಿಗೊಳ್ಳದೆ ಸುಳ್ಳು ಹೇಳಿದ ನೋಡಿ ಮೂರು ಸಲ ಕೇಳಿದರೂ ಕೂಡ ರಾಜ ಗೊಂದಲಕ್ಕೊಳಗಾಗದೇನೆ ಮೂರು ಸಲನು ಖಂಡಿತವಾಗಿಯೂ ನೋಡಿದ್ದೇನೆ ಅಂತಾನೆ ಸುಳ್ಳು ಹೇಳ್ತಾನೆ ಆಗ ಹುಡುಗಿ ಹೇಳ್ತಾಳೆ ನೋಡಿ ಮಹಾರಾಜರೇ ನಿಮಗೆ ಆತ್ಮಸಾಕ್ಷಿ ಎಂಬುದಿಲ್ಲವೇ ದೇವರು ಆತ್ಮಸ್ವರೂಪಿಯಾಗಿರುವಾಗ ನೀವು ಅವನನ್ನು ಹೇಗೆ ಕಾಣಲು ಸಾಧ್ಯ ನೋಡಿ ಹುಡುಗಿಯ ಪ್ರಶ್ನೆ ನಾವೆಲ್ಲ ಯೋಚನೆ ಮಾಡಬೇಕು ರಾಜನಿಗೆ ಒಬ್ಬ ರೈತನ ಮಗಳು ಕೇಳ್ತಿರೋ ಪ್ರಶ್ನೆ ಇದು ಮಹಾರಾಜರೇ ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ ಯಾಕೆ ಅಂದರೆ ದೇವರು ಆತ್ಮಸ್ವರೂಪಿ ಹಾಗಿದ್ದಾಗ ಹೊರಗಡೆ ಅವನು ಕಾಣಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ನೀವು ಅವನನ್ನು ಕಾಣಲಿಕ್ಕೆ ಹೇಗೆ ಸಾಧ್ಯ ಹುಡುಗಿಯ ನಿಷ್ಠುರ ವಾಕ್ಯಗಳನ್ನು ಕೇಳಿದ ಕೂಡಲೇ ಒಂದು ದಿನ ನೀವು ಕೂಡ ಸುಳ್ಳು ಹೇಳುತ್ತೀರಿ ಎಂದು ಆಕೆ ನುಡಿದ ಮಾತುಗಳು ನೆನಪಿಗೆ ಬಂದು ಗಟ್ಟಿಯಾಗಿ ನಕ್ಕುಬಿಟ್ಟ ಹುಡುಗಿ ನಿಷ್ಠುರವಾಗಿ ಕೇಳಿದ ಪ್ರಶ್ನೆ ಇತ್ತಲ್ಲ ಈ ಪ್ರಶ್ನೆಗೆ ರಾಜನಿಗೆ ಕೋಪ ಬರಲಿಲ್ಲ ಬದಲಿಗೆ ಆರು ತಿಂಗಳ ಹಿಂದೆ ಆ ಹುಡುಗಿ ಹೇಳಿದ ಮಾತಿತ್ತಲ್ಲ ಆ ಮಾತು ನೆನಪಾಯಿತು ಏನು ಮಾತದೋ ಒಂದು ದಿನ ನೀವು ಕೂಡ ಸುಳ್ಳು ಹೇಳುತ್ತೀರಿ ರಾಜನಿಗೆ ಹೇಳಿದ್ಲಾಕೆ ಆ ಮಾತು ನೆನಪಾಗಿ ಗಟ್ಟಿಯಾಗಿ ನಕ್ಕು ಬಿಟ್ಟ ರಾಜ ದೇವರನ್ನು ಕಂಡಿಲ್ಲ ಎಂದು ಒಪ್ಪಿಕೊಂಡ ಕೊನೆಗೆ ಸತ್ಯವನ್ನು ಒಪ್ಕೊಳ್ತಾನೆ ರಾಜ ನಾನು ದೇವರನ್ನು ಕಂಡಿಲ್ಲ ಸುಳ್ಳು ಹೇಳಿದ್ದೀನಿ ಅಂತ ಆಗ ಲಜ್ಜಿತರಾದ ಇಬ್ಬರು ಮಂತ್ರಿಗಳು ಕೂಡ ತಮ್ಮ ತಪ್ಪು ಒಪ್ಪಿಕೊಂಡರು ಅವಮಾನಕ್ಕೇಡಾದವರಂತೆ ಇಬ್ಬರು ಮಂತ್ರಿಗಳು ಕೂಡ ತಮ್ಮ ತಪ್ಪನ್ನು ಒಪ್ಪಿಕೊಂಡು ನಾವು ಕೂಡ ಸುಳ್ಳು ಹೇಳಿದ್ದೇವೆ ದೇವರನ್ನು ಕಂಡಿಲ್ಲ ನಾವು ಅಂತ ಅವರು ಕೂಡ ಹೇಳ್ತಾರೆ ಆಗ ಹುಡುಗಿ ಹೇಳ್ತಾಳೆ ಮಹಾಪ್ರಭು ನಾವು ಬಡವರು ನಮ್ಮ ಜೀವ ಉಳಿಸಿಕೊಳ್ಳಲು ಆಗೊಮ್ಮೆ ಈಗೊಮ್ಮೆ ಸುಳ್ಳು ಹೇಳಬೇಕಾಗುತ್ತದೆ ನೋಡಿ ಬಡವರು ಹೊಟ್ಟೆಗೋಸ್ಕರ ಸುಳ್ಳನ್ನು ಹೇಳಬೇಕಾಗ್ತದೆ ದಾಸಿಮಾಯ ಹೇಳ್ತಾನಲ್ಲ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಅಂದರೆ ದೇಹಕ್ಕೋಸ್ಕರ ಹಸಿವೆಗೋಸ್ಕರ ಹೊಟ್ಟೆಗೋಸ್ಕರ ನಾವು ಬಡವರು ಸುಳ್ಳು ಹೇಳಬೇಕಾಗ್ತದೆ ಇವಾಗ ಆದರೆ ನೀವು ರಾಜರು ನಿಮ್ಗೆ ಯಾವ ಭಯ ಯಾವ ಅನಿವಾರ್ಯತೆ ಸುಳ್ಳು ಹೇಳೋದಕ್ಕೆ ಇತ್ತು ಆದರೆ ನಿಮಗೆ ಏನು ಭಯ ನೀವು ಯಾಕೆ ಸುಳ್ಳು ಹೇಳಿದಿರಿ ಯಾಕೆ ಹೇಳಿದಿರಿ ಅಂದ್ರೆ ಸುಳ್ಳು ಹೇಳೋದ್ರಲ್ಲಿ ಏನೋ ಒಂದು ಆಕರ್ಷಣೆ ಇದೆ ಹುಡುಗಿ ಹೇಳ್ತಾಳೆ ಆದ್ದರಿಂದ ಸುಳ್ಳು ಹೇಳೋದ್ರಲ್ಲಿ ಏನೋ ಆಕರ್ಷಣೆ ಇದೆ ಸುಳ್ಳು ಹೇಳುವವರ ಪಾಲಿಗೆ ಅತ್ಯಂತ ಸವಿಯಾದುದು ಎಂದು ಹೇಳಿದಳು ಹುಡುಗಿ ಈ ರೀತಿ ಹೇಳ್ತಾಳೆ ನೀವ್ಯಾಕೆ ಸುಳ್ಳು ಹೇಳಿದಿರಿ ಸುಳ್ಳು ಹೇಳೋದ್ರಲ್ಲಿ ಏನೋ ಆಕರ್ಷಣೆ ಇದೆ ಅದರಲ್ಲೂ ಹೇಳುವವರ ಪಾಲಿಗೆ ಅತ್ಯಂತ ಸವಿಯಾದದ್ದು ಆ ಕಾರಣಕ್ಕೆ ನೀವೆಲ್ಲ ಸುಳ್ಳು ಹೇಳಿದ್ದೀರಿ ಅಂತ ಹುಡುಗಿ ಹೇಳ್ತಾಳೆ ಆಗ ರಾಜನಿಗೆ ಈ ಹುಡುಗಿ ತನ್ನನ್ನು ಸೋಲಿಸಲಿಕ್ಕೆ ಮಾಡಿದ ಈ ಎಲ್ಲ ಪ್ರಯತ್ನಗಳು ತಂತ್ರಗಳಿಂದ ಬೇಜಾರಾಗಲಿಲ್ಲ ಆಗಲಿಲ್ಲ ಬದಲಿಗೆ ಅವಳ ಆತ್ಮವಿಶ್ವಾಸ ಬುದ್ಧಿವಂತಿಕೆಗೆ ಆತ ಮರಳಾಗ್ತಾನೆ ನೋಡಿ ತನ್ನನ್ನು ಸೋಲಿಸಲು ಹುಡುಗಿ ಹೂಡಿದ ಊಟದಿಂದ ರಾಜನಿಗೆ ಬೇಸರವಾಗಲಿಲ್ಲ ಬದಲಿಗೆ ಅವಳ ಬುದ್ಧಿವಂತಿಕೆ ಹಾಗೂ ಆತ್ಮವಿಶ್ವಾಸಕ್ಕೆ ಮರುಳಾಗಿ ಅವಳನ್ನು ವರಿಸಿದ ತನ್ನನ್ನು ಸೋಲಿಸಿದ ಹುಡುಗಿಯ ಬಗ್ಗೆ ಅವನು ಕೋಪಗೊಳ್ದೇನೆ ಅವಳು ಬುದ್ಧಿವಂತಿಕೆ ಆತ್ಮವಿಶ್ವಾಸಕ್ಕೆ ಮೋಹಿತನಾಗಿ ಅವಳನ್ನು ಮದುವೆ ಆಗ್ತಾನೆ ಜೊತೆಗೆ ಅವನ ಖಾಸಗಿ ಹಾಗೂ ಸಾರ್ವಜನಿಕ ವ್ಯವಹಾರಗಳಿಗೆಲ್ಲ ಅಂದಿನಿಂದ ಅವಳು ಸಚಿವೆಯಾದಳು ಬರೀ ಅವನ ಹೆಂಡತಿ ಮಾತ್ರ ಆಗದೇನೆ ರಾಣಿ ಮಾತ್ರ ಆಗದೇನೆ ಅವನ ಖಾಸಗಿ ಮತ್ತು ಸಾರ್ವಜನಿಕ ವ್ಯವಹಾರ ಎಲ್ಲದರಲ್ಲೂ ಕೂಡ ಅವಳನ್ನೇ ಮಂತ್ರಿಯನ್ನಾಗಿ ನೇಮಿಸ್ತಾನೆ ಅವಳ ಬುದ್ಧಿ ಮತ್ತೆ ಹೆಚ್ಚಿದಂತೆ ಅವಳ ಕೀರ್ತಿ ನಾನಾ ದೇಶಗಳಲ್ಲಿ ಹರಡಿತು ಅವಳು ಈ ಥರದ ಚಾಣಾಕ್ಷತನದ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡ್ತಾ ಹೋದಾಗೆಲ್ಲ ಅವಳ ಬುದ್ಧಿವಂತಿಕೆ ಮತ್ತಷ್ಟು ಹೆಚ್ಚಾಯಿತು ಅವಳ ಕೀರ್ತಿ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಹರಡ್ತಾ ಹೋಯಿತು ಹೀಗೆ ಬುದ್ಧಿವಂತಿಕೆ ಎನ್ನುವುದು ಉನ್ನತ ಹುದ್ದೆಯಲ್ಲಿರುವವರಿಗೆ ಮಾತ್ರ ಮೀಸಲಾಗಿಲ್ಲ ಸಾಮಾನ್ಯರು ಕೂಡ ಬುದ್ಧಿವಂತರಾಗಿರಬಹುದು ರೈತನ ಮಗಳು ಕೂಡ ಬುದ್ಧಿವಂತರಾಗಿರಬಹುದು ಮತ್ತು ದೇವರನ್ನು ಗುಡಿಯಲ್ಲಿ ಸೌಧದಲ್ಲೇನೆ ಹುಡುಕಬೇಕಾಗಿಲ್ಲ ಬಾಹ್ಯದಲ್ಲಿ ಹುಡುಕಬೇಕಾಗಿಲ್ಲ ದೇವರು ನಿರಾಕಾರಿ ಆತ್ಮಸ್ವರೂಪಿ ನಮ್ಮ ಅಂತರಂಗದಲ್ಲೇ ದೇವರನ್ನ ಹುಡುಕಬೇಕು ಅನ್ನೋದು ಈ ಕಥೆಯ ಆಶಯ ಆಗಿತ್ತು ಇದುವರೆಗೂ ನಾವು ಜಾನಪದ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಂಡಿದ್ದೀವಿ ನಾಲ್ವರು ಹುಡುಗಿಯರು ಮತ್ತು ಒಬ್ಬ ರಾಜ ಕಥೆಯ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಈ ಕಥೆ ಕುರಿತು ಪ್ರಶ್ನೆಗಳೇನು ಬರುವುದು ನೋಡಿ ಒಂದಂಕಕ್ಕೆ ಜಾನಪದ ಸಾಹಿತ್ಯದ ಕುರಿತು ಪ್ರಶ್ನೆ ಕೇಳಬಹುದು ಮತ್ತು ಕಥಾಭಾಗಕ್ಕೆ ಸಂಬಂಧಿಸಿದ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಬಹುದು ಈ ವಿಡಿಯೋ ಜೊತೆಗೆ ನಾನು ನಿಮಗೆ ಒಂದಂಕದ ಪ್ರಶ್ನೆಗಳ ಗೂಗಲ್ ಫಾರ್ಮ್ ಲಿಂಕ್ ಒಂದನ್ನು ಕಳಿಸ್ತೇನೆ ಈ ವಿಡಿಯೋವನ್ನು ಸರಿಯಾಗಿ ನೋಡಿ ಆ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅದರ ಜೊತೆಗೆ ಟಿಪ್ಪಣಿಗೆ ಜಾನಪದ ಸಾಹಿತ್ಯ ಅಂತ ಕೇಳಬಹುದು ನಾಲ್ವರು ಹುಡುಗಿಯರು ಮತ್ತು ಒಬ್ಬ ರಾಜ ಅಂತ ಕೂಡ ಕೇಳಬಹುದು ಸಂದರ್ಭಕ್ಕೆ ಕಥೆಯಲ್ಲಿ ಬರುವ ಎಲ್ಲ ಸಂಭಾಷಣೆಗಳನ್ನು ಕೂಡ ಕೇಳಬಹುದು ಒಂದೆರಡನ್ನು ಇಲ್ಲಿ ಗುರುತಿಸಿದ್ದೇನೆ ಮದರೆಯಂತೆ ಸವಿಯಾದು ಬೇರೆ ಯಾವುದೂ ಇಲ್ಲ ಎಂಬ ವಾಕ್ಯವನ್ನು ಕೇಳ್ಬೋದು ಎಲ್ಲರೂ ಸುಳ್ಳು ಹೇಳ್ತಾರೆ ಎಂಬ ವಾಕ್ಯವನ್ನು ಸಂದರ್ಭಕ್ಕೆ ಕೇಳ್ಬೋದು ಇನ್ನು ಉತ್ತರಕ್ಕೆ ನಾಲ್ವರು ಹುಡುಗಿಯರು ಮತ್ತು ಒಬ್ಬ ರಾಜ ಕಥೆಯ ಸ್ವಾರಸ್ಯವನ್ನು ವಿವರಿಸಿರಿ ಅಂತ ಕೇಳ್ಬೋದು ಈ ತರಗತಿಯ ಸಿದ್ಧತೆಗೆ ನಾನು ಸಾಹಿತ್ಯ ಸಂಗಮ ಆರು ಎಂಬ ಪಠ್ಯಪುಸ್ತಕ ದೇಜಗೌ ಅವರ ಜಾನಪದ ಅಧ್ಯಯನ ಎಂಬ ಪುಸ್ತಕ ವಿಕಿಪೀಡಿಯಾದಲ್ಲಿದ್ದ ಜಾನಪದ ಸಾಹಿತ್ಯ ಎಂಬ ವಿಷಯದ ಕುರಿತ ಮಾಹಿತಿಯನ್ನು ಆಕರವಾಗಿ ಬಳಸಿಕೊಂಡಿದ್ದೇನೆ ತಾವು ಕೂಡ ಹೆಚ್ಚಿನ ಅಧ್ಯಯನಕ್ಕೆ ಈ ಆಕರಗಳನ್ನು ಬಳಸ್ಕೊಳ್ಬೋದು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯ ಜೊತೆಗೆ ತಮ್ಮ ಮುಂದೆ ಬರ್ತೇನೆ ನಮಸ್ಕಾರ